ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಆರತೆ ಆಸ್ಟ್ರೋ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇಮ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋ ವಿಶೇಷವಾಗಿ ಆ ವಾಸ್ತು ಬಗ್ಗೆ ತಕ್ಕ ಮಟ್ಟಿಗೆ ಹೇಳಿಕೊಡೋಕ್ಕೆ ಪಟ್ಟಿದ್ದೇನೆ ಸೊ ಅದನ್ನು ಮತ್ತೆ ಇವತ್ತು ಕಂಟಿನ್ಯೂ ಮಾಡುವಂಥ ಕೆಲಸವನ್ನು ಮಾಡಿಯೇ ಮಾಡ್ತೇನೆ ಅದರ ಜೊತೆಗೆ ಇದೊಂದು ಚಿಕ್ಕ ಸೂಚನೆ ನಿಮಗೆ ಆರದ್ಯಾಷ್ಟ್ರೋ ಟಿ ವಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಆಗುವ ಹಲವು ವಿಚಾರಧಾರಗಳು ನಮಗೆ ಗುರುಗಳಿಂದ ಮತ್ತು ಋಷಿಮುನಿಗಳಿಂದ ಬಂದಿರುವಂಥದ್ದು ಆಗಿರುತ್ತದೆ ಆದ್ದರಿಂದ ಇದರ ಶ್ರೇಯಸ್ಸೆಲ್ಲವೂ ಕೂಡ ಅವರಿಗೆ ಸಲ್ಲುತ್ತದೆ ಇಲ್ಲಿ ನನ್ನ ಪಾತ್ರವೇನು ಇರುವುದೇ ಇಲ್ಲ ನಾನು ಕೇವಲ ಮಾಧ್ಯಮ ಸ್ಥಿತಿ ನಿಮ್ಮ ಪ್ರೀತಿಯ ವಿಜಯ ರಾಜ್ ಧನ್ಯವಾದಗಳು ರೈಟ್ ಓಕೆ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಸೊ ವಾಸ್ತು ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಿನ್ನೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಅಂತೂ ಮಾಡಿದ್ದೇನೆ ನೋಡಿ ಅದು ನಾನು ಹೇಳ್ತೀನಿ ಇಷ್ಟೇ ನಿಮಗೆ ಮನೆ ನಿಮ್ಮ ಮನೆ ಅಲ್ವ ನೀವು ವಾಸ ಮಾಡುವಂಥ ಮನೆ ಏನಿದೆ ಆ ಮನೆಯ ಸ್ಟ್ರಕ್ಚರ್ ಏನಿದೆ ಆ ಮನೆಯಲ್ಲಿಟ್ಟಂಥ ವಸ್ತುಗಳೇನಿದೆ ಆ ಮನೆಗೆ ಕೊಟ್ಟಂಥ ಕಲರ್ಸ್ ಏನಿದೆ ಇದೇ ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡನ್ನು ನಿರ್ಮಾಣ ಮಾಡುತ್ತೆ ಅದರ ಮುಖಾಂತರ ಯಾತೋ ಒಳ್ಳೆಯದು ಯಾತೋ ಕೆಟ್ಟ ರಿಸಲ್ಟ್ ನಿಮ್ಮ ಪಲ್ಲಿಗೆ ಬರಲಿಕ್ಕೆ ಶುರುವಾಗುತ್ತೆ ರೈಟ್ ತಾನೇ ಒಳ್ಳೆ ರಿಸಲ್ಟ್ ಬೇಕು ಟೆಕ್ನಿಕ್ಸ್ ಗೊತ್ತಿರಬೇಕು ಅದನ್ನು ಸರಿಯಾದ ರೀತಿಯಲ್ಲಿ ನೀವು ಪ್ರಯೋಗ ಮಾಡಿದಾಗ ಒಳ್ಳೆ ರಿಸಲ್ಟ್ ಬರ್ಬೋದು ಅನ್ಯಥ ಕೆಲವೊಮ್ಮೆ ಕೆಟ್ಟ ರಿಸಲ್ಟ್ ಕೂಡ ಬರ್ಬೋದು ನಾರ್ಮಲಾಗಿ ವಾಸ್ತುವಿನಲ್ಲಿ ಒಳ್ಳೆ ರಿಸಲ್ಟ್ ಬರಬೇಕಾದ್ರೆ ಮನೆಯನ್ನು ಬಹಳ ಅಂದವಾಗಿಟ್ಕೊಳ್ಳೋದು ಆರ್ಗನೈಸ್ ಮಾಡಿ ಇಟ್ಕೊಳ್ಳೋದು ಗೋಡೆ ಪೇಂಟೆಲ್ಲ ಹೋಗಿದರೆ ಪೈಂಟನ್ನು ಸರಿ ಮಾಡೋದು ಆನಂತರ ಗೋಡೆ ಬಿರುಕು ಬಿಟ್ಟಿದರೆ ಅದನ್ನು ಸರಿ ಮಾಡೋದು ಮನೆಯಲ್ಲಿ ತುಂಬಾ ಶಾಂತತೆಯನ್ನು ಕಾಪಾಡಿಕೊಳ್ಳುವುದು ರೈತನೇ ಸೊ ಇದು ಬಹಳ ಫೇವರಬಲ್ ಆದಂಥ ರಿಸಲ್ಟನ್ನು ಕೊಡಬಲ್ಲ ನಿಮಗೆ ಒಂದು ಕಡಿಮೆ ಅಂದ್ರೆ ಕೂಡ ತರ್ಟಿ ಟು ಫೋರ್ಟಿ ಪರ್ಸೆಂಟ್ ಏನು ವಾಸ್ತು ದೋಷ ಉಂಟು ಅಲ್ಲಿಂದಲೇ ನಿವಾರಣೆ ಆಗುತ್ತೆ ಅಲ್ವಾ ಮನೆಯಲ್ಲಿ ನೆಮ್ಮದಿ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಮತ್ತು ದಾರಿ ಕಂಡು ಬರ್ಬೋದು ನೀವೇನು ಮಾಡಬೇಕಂತ ರೈತನೇ ಆನಂತರ ಯಾರೆಲ್ಲ ಪ್ರತಿದಿನ ಆಂಜನೇಯ ಸ್ತೋತ್ರ ಪಠನೆ ಮಾಡ್ತಾರೆ ಅಥವಾ ಹನುಮಾನ್ ಚಾಲೀಸದ ಪಠನೆ ಮಾಡ್ತಾರೆ ಅಥವಾ ಗಾಯತ್ರಿ ಮಂತ್ರದ ಪಠನೆ ಮಾಡ್ತಾರೆ ಅವರಿಗೆಲ್ಲ ಹಂಡ್ರೆಡ್ ಪರ್ಸೆಂಟ್ ದಾರಿ ಕಂಡು ಬರ್ತದೆ ಅವ್ರಿಗೆ ಏನು ಮಾಡಬೇಕಂತ ಯಾವ ರೀತಿಯಲ್ಲಿ ಅವರು ಹೋಗಬೇಕು ಅಂತ ರೈಟ್ ತಾನೆ ಸೊ ಇಂಥ ಒಂದು ಪರಿಸ್ಥಿತಿ ಓಕೆ ಸೊ ನಿನ್ನೆ ನಾನು ಹೇಳಿದೆ ನಿಮಗೆ ಯಾವ ರೀತಿ ಜಲತತ್ವ ವಾಯುತತ್ವ ಅಗ್ನಿತತ್ವ ಪೃಥ್ವಿತತ್ವ ಅಥವಾ ಆಕಾಶ ತತ್ವ ಸೊ ಇದು ಹೇಗೆ ಕೆಲಸ ಮಾಡುತ್ತೆ ಅಥವಾ ಯಾವುದು ಯಾವುದನ್ನು ನಿರ್ಮಾಣ ಮಾಡುತ್ತೆ ಯಾವುದು ಯಾವುದನ್ನು ಡೆಸ್ಟ್ರಾಯ್ ಮಾಡುತ್ತೆ ಇದಂತೂ ಪಕ್ಕಾ ಗೊತ್ತಿರಬೇಕು ಯಾರಿಗೆಲ್ಲ ಈ ಪಂಚತತ್ವಗಳನ್ನು ಮಾಸ್ಟ್ರಿ ಮಾಡ್ಕೊಂಡಿರ್ತಾರೆ ಅವರಿಗೆಲ್ಲ ಈ ಒಂದು ಭವಿಷ್ಯದಲ್ಲಿ ಬರುವಂತಹ ಯಾವುದೇ ತೊಂದರೆಗಳು ಕೂಡ ಅವರನ್ನಂತೂ ಕಾಡುವುದಿಲ್ಲ ಯಾವುದೇ ಯಾಕಂದರೆ ಅವ್ರಿಗೆ ಗೊತ್ತಿರ್ತದೆ ಎಲ್ಲಿ ತೊಂದರೆ ಬಂದರೆ ಅದು ಯಾವ ತತ್ವದಿಂದ ಬಂದಿರ್ತದೆ ಹಾಗಾದರೆ ಆ ತತ್ವವನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಅವ್ರಿಗೆಂದು ಹಂಡ್ರೆಡ್ ಪರ್ಸೆಂಟ್ ಗೊತ್ತಿರ್ತದೆ ಅದೇ ರೀತಿ ಮಾಡ್ತಾರೆ ಕೂಡ ಸೊ ಅವ್ರು ಗೆದ್ದು ಬಿಡ್ತಾರೆ ಲೈಫಲ್ಲಿ ಅಲ್ವಾ ಸೊ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ಇವತ್ತು ನಾವು ನೋಡ್ಕೊಳ್ಳೋಣ ಈ ವಿಶೇಷವಾಗಿ ಏನಾಗುತ್ತೆ ಇದರಲ್ಲಿ ಒಂದು ಝೋನ್ ಇದೆ ಅದು ಬಂದು ನಾರ್ತ್ ಈಸ್ಟ್ ಕಾರ್ನರ್ ಅಂದರೆ ಈಶಾನ್ಯದ ಭಾಗ ಅಂತ ಕರೆದು ಈಶಾನ್ಯ ಓಕೆ ಈಶಾನ್ಯದ ಭಾಗಕ್ಕೆ ಬಹಳಷ್ಟು ಮಹತ್ವವನ್ನು ಕೊಟ್ಟಿದ್ದಾರೆ ನಮ್ಮ ವಾಸ್ತುಶಾಸ್ತ್ರದಲ್ಲಿ ಅದನ್ನು ವಿಶ್ವಕರ್ಮ ಪ್ರಕಾಶದಲ್ಲಿ ಹೇಳಿದ್ದಾರೆ ದೇವರ ಕೋಣೆ ಮಾಡ್ಕೊಳ್ಬೇಕಂತ ರೈಟ್ ಏನಾದ್ರೂ ದೇವರ ಕೋಣೆ ಅಂತ ಕೊಟ್ಟಿದ್ದಾರೆ ಅಲ್ವಾ ದೇವಮೂಲೆ ಅಂತ ಕೊಟ್ಟಿದ್ದಾರೆ ಈಗ ದೇವಮೂಲೆ ಅಂತ ಅದನ್ನು ಯಾಕೆ ಕರೆದಿದ್ದಾರೆ ಇದು ವಿಷಯ ಯಾಕಂದರೆ ಅಲ್ಲಿ ಪಾಸಿಟಿವ್ ಎನರ್ಜಿ ಅಂದರೆ ಅಲ್ಲಿ ಧನಾತ್ಮಕವಾದ ಶಕ್ತಿಯ ಒಂದು ನಿರ್ಮಾಣ ಆಗುತ್ತೆ ಆ ಧನಾತ್ಮಕವಾದ ಶಕ್ತಿಯನ್ನು ಶಕ್ತಿಯು ನಮ್ಮನ್ನು ಕಾಪಾಡುವಂಥ ಕೆಲಸವನ್ನು ಮಾಡುತ್ತೆ ಧನಾತ್ಮಕ ಶಕ್ತಿ ಅಲ್ಲಿ ನಿರ್ಮಾಣ ಆಗಿರುವುದರಿಂದ ಅದಕ್ಕೋಸ್ಕರ ಅಲ್ಲಿ ಯಾವುದೇ ಭಾರದ ವಸ್ತುಗಳನ್ನು ಇಟ್ಟುಕೊಳ್ಳುವುದು ಅಥವಾ ಅಲ್ಲಿ ಯಾವುದೇ ರೀತಿಯ ಒಂದು ಈಗ ಟಾಯ್ಲೆಟ್ ಮಾಡಿಕೊಳ್ಳೋದು ಬಾತ್ರೂಮ್ ಮಾಡ್ಕೊಳ್ಳೋದು ಆ ಪಾರ್ಟನ್ನು ಇಲ್ಲಿಂದ ಇಲ್ಲಿಗೆ ಇಷ್ಟು ಕಟ್ಟು ಮಾಡಿಕೊಳ್ಳುವುದು ಒಳ್ಳೆಯ ಲಕ್ಷಣ ಅಲ್ಲ ಅದರ ಜೊತೆಗೆ ಅಲ್ಲಿ ಬಾಗಿಲು ಮಾಡಿಕೊಂಡ್ರೂ ಕೂಡ ಅಲ್ಲಿ ಚಪ್ಪಲ್ಗಳನ್ನು ನಿಮ್ಮ ಪಾದರಕ್ಷೆಗಳನ್ನು ಪ್ಲೇಸ್ ಮಾಡೋದಕ್ಕೆ ಒಳ್ಳೆಯ ಜಾಗ ಅಲ್ಲ ಡಸ್ಟ್ಬಿನ್ನನ್ನು ಇಟ್ಕೊಳ್ಳೋದು ಕೂಡ ಒಳ್ಳೆ ಜಾಗ ಅಲ್ಲ ಅಲ್ಲಿ ಅದಕ್ಕೋಸ್ಕರ ಏನು ಹೇಳಿದರೆ ದೇವರ ಕೋಣೆ ಮಾಡಿಕೊ ದೇವರ ಕೋಣೆ ಮಾಡಿದರೆ ಏನಾಗುತ್ತೆ ನೀವು ಯಾವುದೇ ರೀತಿಯಲ್ಲಿ ಕೂಡ ಅಲ್ಲಿ ಒಂದು ಡಂಪ್ ಮಾಡ್ಕೊಳ್ಳೋದಾಗಲಿ ಅಲ್ಲಿ ಪಾದರಕ್ಷೆಗಳನ್ನು ಬಿಡುವುದಾಗಲಿ ಭಾರದ ವಸ್ತುಗಳನ್ನು ಇಟ್ಕೊಳ್ಳಿ ಅದನ್ನೊಂದು ಮಾಡೋದಿಲ್ಲ ಅದಕ್ಕೋಸ್ಕರ ಅದನ್ನು ದೇವರ ಕೋಣೆ ಮಾಡಿಕೊಳ್ಳಿ ಮೂಲೆಯಲ್ಲಿ ದೇವರ ಫೋಟೋಗಳನ್ನು ಇಟ್ಕೊಳ್ಳಿ ಅಂತ ಒಂದು ವಿಷಯ ಅಂತೂ ಹೇಳಿದಾರಪ್ಪ ಇಲ್ಲೇನಾಗುತ್ತೆ ವಿಶೇಷವಾಗಿ ಈ ಒಂದು ಪಾರ್ಟ್ ಏನಿದೆ ನಿಮಗೆ ಈಶಾನ್ಯಕ್ಕೆ ಸಂಬಂಧಪಟ್ಟದೆ ಇದು ನಮ್ಮ ಥಾಟ್ ಪ್ಯಾಟರ್ನ್ ರೈಟ್ ತಾನೇ ಅಂದರೆ ಕ್ಲಾರಿಟಿ ಆಫ್ ಮೈಂಡ್ ಅಂತ ಹೇಳಿದ್ದಾರೆ ನಮ್ಮ ಮಹಾವಾಸ್ತುವಿನಲ್ಲಿ ಅದನ್ನು ಥಾಟ್ ಪ್ಯಾಟರ್ನ್ ಅಂತ ಇಟ್ಕೊಳ್ಳಿ ಅಂದರೆ ನಿಮ್ಮ ಯೋಚನೆ ಮಾಡುವಂತಹ ಶಕ್ತಿ ಏನಿದೆ ಅಥವಾ ಯಾವುದ್ರ ಬಗ್ಗೆ ಯೋಚನೆ ಮಾಡ್ತೀರಾ ಯಾವ ರೀತಿ ಯೋಚನೆ ಮಾಡ್ತೀರಾ ಎಂಬುದನ್ನು ನಿಮ್ಮ ದೇವರ ಕೋಣೆ ಕೋಣೆನುಂಟು ಅದು ತೋರಿಸ್ಕೊಡ್ತಿದ್ದೀವಿ ರೈಟ್ ತಾನೇ ಈಗ ಅಲ್ಲಿ ದೇವ್ರ ಕೋಣೆ ಮಾಡ್ಕೊಂಡಾಗ ಏನಾಯ್ತು ಈಗ ನಿಮ್ಮ ಮೈಂಡಿಗೆ ದೇವರ ವಿಚಾರಗಳು ಬಂದ್ಬಿಡ್ತೀವಿ ರೈಟ್ ತಾನೆ ಅದು ಎಕ್ಸಾಕ್ಟಾಗಿ ನಾರ್ತ್ ಈಸ್ಟಲ್ಲಿ ಇರಬೇಕಾಯ್ತಾ ಬೇರೆ ಎಲ್ಲಿದ್ದರೂ ಕೂಡ ಅದು ಈಗ ಪ್ರಾಬ್ಲಮ್ ಆಗುತ್ತೆ ವಿಷಯ ಬೇರೆ ಓಕೆನಾ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮ್ಮ ನಾರ್ತ್ ಬಂದು ಪೂರ್ವಕ್ಕೆ ಟಿಲ್ಟ್ ಆಗಿದೆ ಅಂತೇಳಿ ನಾರ್ತ್ ಪೂರ್ವಕ್ಕೆ ಟಿಲ್ಟ್ ಆಗಿದೆ ಅಂದಾಗ ಈಶಾನ್ಯದ ಭಾಗ ಇಲ್ಲಿರ್ಬೇಕಂದ್ರೆ ಈಶಾನ್ಯ ಇಲ್ಲಿ ಬರ್ತದೆ ರೈಟಾ ಬಟ್ ನಾವು ತಪ್ಪಾಗಿ ಇಲ್ಲಿ ಈಶಾನ್ಯ ಭಾಗ ಅಂತ ಇಟ್ಕೊಂಡಿರ್ತೀವಿ ಹಾಗೆ ಇಲ್ಲಿ ಬಂದಾಗ ಅದರ ವಿಷಯ ಬೇರೆ ಆಗಿರ್ತದೆ ಓಕೆನಾ ಅದೇ ರೀತಿ ನಾರ್ತ್ ಪಶ್ಚಿಮಕ್ಕೆ ಟಿಲ್ಟ್ ಆದಾಗ ಕೂಡ ನಾರ್ತ್ ಈಸ್ಟ್ ಕಾರ್ನರ್ ಹೆಂಡ್ ಇಲ್ಲಿರ್ಬೇಕಂದ್ರೆ ನಾರ್ತ್ ಈಸ್ಟ್ ಇಲ್ಲಿ ಬಂದಿರ್ತದೆ ಇಲ್ಲಿ ನಾರ್ತ್ ಈಸ್ಟ್ ಇರಬೇಕು ಈಶಾನ್ಯ ಬಟ್ ಇಲ್ಲಿ ಬಂದಿರುತ್ತೆ ಈಗ ನಮ್ಗೆ ಏನಾಯ್ತು ನೀವು ಒಂದು ಯಾವ ಜಾಗದಲ್ಲಿ ದೇವರ ಕಣೆ ಬರಬೇಕು ಅದು ತಪ್ಪಿ ಇಟ್ಟಂತ ಇದ್ರೆ ಅದಕ್ಕೆಲ್ಲ ತುಂಬಾ ಕಲಿಬೇಕಾಗುತ್ತೆ ತುಂಬಾ ಗ್ರಿಡ್ ಮಾಡಬೇಕಾಗುತ್ತೆ ಡಿಗ್ರಿ ವೈಸ್ ಅದನ್ನೆಲ್ಲ ನೀವು ಮ್ಯಾಪ್ ಮಾಡ್ಕೊಂಡಾಗ ನಿಮಗೆ ಎಕ್ಸಾಕ್ಟ್ ಆಗಿ ಗೊತ್ತಾಗುತ್ತೆ ನಿಮ್ಮ ನಾರ್ತ್ ಈಸ್ಟ್ ಇಲ್ಲಿ ಬರುತ್ತೆ ಅಂದ್ರೆ ಒಂದು ಉದಾಹರಣೆ ಪ್ರಕಾರ ನಾವು ಇದನ್ನು ಒಂದು ಮೂಲೆಯನ್ನು ಒಂದು ಅಂದಾಜು ಪ್ರಕಾರ ನಾವು ಇಟ್ಕೊಳ್ಬೋದು ಅದು ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಅಂತ ಹಾಗಾದ್ರೆ ಅಲ್ಲಿ ನೀವು ದೇವರ ಫೋಟೋಗಳನ್ನು ಇಟ್ಟು ಅದನ್ನು ಪೂಜೆ ಮಾಡಿದಾಗ ಅದು ಅತ್ಯುತ್ತಮವಾದ ಒಂದು ರಿಸಲ್ಟನ್ನು ಅನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆಗಳು ಜಾಸ್ತಿ ಅದರ ಜೊತೆಗೆ ನಿಮ್ಮ ಥಾಟ್ ಪ್ಯಾಟರ್ನ್ ಏನು ಉಂಟು ಅಂದ್ರೆ ನಿಮ್ಮ ಯೋಚನಾ ಶಕ್ತಿ ಏನು ಅದು ಯಾವ ರೀತಿ

ಹೇಗೆ ನೀವು ಯೋಚನೆ ಮಾಡ್ತೀರಾ ಈಗ ನಾರ್ತ್ ಈಸ್ಟಲ್ಲಿ ದೇವರ ಕೋಣೆ ಉಂಟು ಅಂತ ಇಟ್ಕೊಳ್ಳೋಣ ಅಲ್ವಾ ದೇವರು ನಾನು ಕೋಣೆ ಮಾಡಿಕೊಳ್ಳಿಕ್ಕೆ ಬಿಡುವುದಿಲ್ಲ ಹೆಚ್ಚಲಿ ಅಲ್ಲಿ ಒಂದು ದೇವರ ಸ್ಟ್ಯಾಂಡನ್ನು ಮಾಡ್ಕೊಂಡು ಅಲ್ಲಿ ಒಂದು ಎರಡರಿಂದ ಮೂರರಿಂದ ನಾಲ್ಕು ಫೋಟೋ ಇಟ್ಕೊಳ್ಳಿ ಅಂತ ನಾನಂತೂ ಸಜೆಸ್ಟ್ ಮಾಡಿದೆ ಅಷ್ಟೇ ಅದಕ್ಕಿಂತ ಹೆಚ್ಚು ಮಾಡೋದಿಲ್ಲ ಇಲ್ಲಿ ಏನಾಗುತ್ತೆ ಯಾವಾಗ ನೀವು ಇಲ್ಲಿ ದೇವರ ಫೋಟೋಗಳನ್ನು ಇಟ್ಕೊಂಡು ಪೂಜೆ ಮಾಡಿ ಆಗ ನಿಮ್ಮ ಥಾಟ್ ಅದು ಅದೊಂದು ಒಳ್ಳೆಯ ರಿಸಲ್ಟ್ ಬಗ್ಗೆ ಸ್ಟಾರ್ಟ್ ಆಗುತ್ತೆ ಒಂದು ಪವರ್ಫುಲ್ಲಾದ ಥಾಟ್ಸ್ ಇರ್ತದೆ ನಿಮ್ಮಲ್ಲಿ ನೀವು ಆ ರೀತಿಯ ಥಾಟ್ ಥಾಟ್ ತರ್ತೀರ ಅದ್ರ ಜೊತೆಗೆ ಅಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಒಂದು ನೆಗೆಟಿವ್ ಥಾಟ್ಸ್ ಬರುವ ಸಾಧ್ಯತೆ ತೀರಾ ಕಡಿಮೆ ಅಂದರೆ ನೀವೇನು ಮಾಡ್ತೀರಾ ದೈವತ್ವ ಸಂಬಂಧಪಟ್ಟಂತ ಯೋಚನೆ ಮಾಡ್ತೀರಾ ಪಾಸಿಟಿವಿಟಿಯಲ್ಲಿ ಯೋಚನೆ ಮಾಡ್ತೀರಾ ಅಲ್ವಾ ಸೊ ಆ ರೀತಿ ಥಾಟ್ಸ್ ಬಂದಾಗ ಏನಾಗುತ್ತೆ ಮ್ಯಾನಿಫೆಸ್ಟೇಷನ್ ಕೂಡ ಅದೇ ರೀತಿ ಇರ್ತದೆ ರೈಟ್ ಆ ಕಾರ್ಯಗತಗೊಳ್ಳುವಂತಹ ಕೆಲಸ ಕಾರ್ಯಗಳೇನುಂಟು ಕೆಲಸ ಅದೇ ರೀತಿಯಾಗಿ ಅದು ಇದ್ದೇ ಇರ್ತದೆ ಅಲ್ಲಿ ದೇವರ ಫೋಟೋಗಳನ್ನ ಇಟ್ಕೊಂಡು ಪೂಜೆ ಮಾಡಿದಾಗ ನಿಮ್ಮಲ್ಲಿ ಆಧ್ಯಾತ್ಮ ಬಂತು ಅಂತ ಅರ್ಥ ನಿಮ್ಮ ಮೆಂಟಲ್ಗೆ ಅಂದರೆ ನಿಮ್ಮ ಮೈಂಡಿಗೆ ಆಧ್ಯಾತ್ಮದ ವಿಚಾರಗಳು ಅಲ್ಲಿ ಹೋಯಿತು ಅಂತ ಅರ್ಥ ರೈಟ್ ತಾನೇ ಸೊ ಅದಕ್ಕೋಸ್ಕರಲ್ಲಿ ದೇವರ ಕೋಣೆಯನ್ನು ಮಾಡ್ಕೊಳ್ಬೇಕು ದೇವರ ಫೋಟೋಗಳನ್ನು ಇಟ್ಕೊಳ್ಬೇಕು ಅಂತ ಇಂಡಿಕೇಶನ್ ಅದು ರೈಟ್ ತಾನೇ ಈಗ ಕೆಲವೊಮ್ಮೆ ಏನಾಗುತ್ತೆ ಅಲ್ಲಿ ಕೆಲವರೆಲ್ಲ ದೊಡ್ಡ ದೇವ್ರ ಕೋಣೆನೇ ಮಾಡ್ಕೊಂಡಿರ್ತಾರೆ ದೊಡ್ಡ ಕೋಣೆ ಮಾಡ್ಕೊಂಡಿರ್ತಾರೆ ಒಂದು ಐವತ್ತರಿಂದ ನೂರು ಫೋಟೋಗಳನ್ನು ಇಟ್ಕೊಳ್ಳುವವರು ಕೂಡ ಇದ್ದಾರೆ ಕರ್ನಾಟಕದ ಎಷ್ಟು ದೇವಸ್ಥಾನ ಅಲ್ಲದ ಫೋಟೋ ಇಟ್ಕೊಂಡಿರ್ತಾರೆ ಏನಿದು ಒಳ್ಳೆಯ ಲಕ್ಷಣ ನನ್ನ ಇದೇನಾಗುತ್ತೆ ನಿಮ್ಮನ್ನು ಟೋಟಲಿ ಕನ್ಫ್ಯೂಸ್ಗೆ ದೂಡುತ್ತೆ ನಿಮಗೆ ಸರಿಯಾದ ಥಾಟ್ಸ್ ಬರಲಿಕ್ಕೆ ಬಿಡುವುದಿಲ್ಲ ಸರಿಯಾದ ನಿರ್ಣಯ ತೆಗೆದುಕೊಳ್ಳಿಕ್ಕೆ ಬಿಡುವುದಿಲ್ಲ ಸರಿಯಾದ ರೀತಿಯಲ್ಲಿ ಸರಿಯಾದ ವೇಲಿ ಹೋಗಲಿಕ್ಕೆ ಬಿಡುವುದಿಲ್ಲ ಏನಾದರೂ ನೆಗೆಟಿವನ್ನು ಅದು ಕೊಡಲಿಕ್ಕೆ ಸ್ಟಾರ್ಟ್ ಯಾಕಂದರೆ ಹೆಚ್ಚಾದರೆ ಅಮೃತ ಕೂಡ ವಿಷವಾಗಿ ಬಿಡ್ತದೆ ಅದಕ್ಕೋಸ್ಕರ ದೇವರ ಫೋಟೋಗಳು ಮನೆಯಲ್ಲಿ ಹೆಚ್ಚಾದಾಗ ಕೂಡ ಏನಾಗುತ್ತೆ ಅದು ವಿಷದ ರೀತಿಯಲ್ಲಿ ಕೆಲಸ ಮಾಡ್ಬೋದು ಬಹಳ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡ್ಬೋದು ಅದರ ಜೊತೆಗೆ ಫೋಟೋಗಳು ಮೂರರಿಂದ ನಾಲ್ಕು ಫೋಟೋ ಅತ್ಯುತ್ತಮವಾದ ಮೂರಿಂದ ನಾಲ್ಕು ಫೋಟೋ ಇದ್ದಾಗ ಅದು ಅತ್ಯುತ್ತಮ ರೀತಿಯ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ 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 ಜಾಸ್ತಿ ಅಂತ ಹೇಳ್ತೇನೆ ಓಕೆನಾ ಇನ್ನೇನಾಗುತ್ತೆ ಇನ್ನೂ ಒಂದು ಮಾತನ್ನು ನೆನಪಿಟ್ಕೊಳ್ಬೇಕು ಜಾತಕದಲ್ಲಿ ಏನಾಗುತ್ತೆ ಜಾತಕದಲ್ಲಿ ನಿಮ್ಮ ಜಾತಕದ ನಾಲ್ಕನೇ ಮನೆ ಓಕೆನಾ ನಿಮ್ಮ ಜಾತದ ನಾಲ್ಕನೇ ಮನೆ ಅಂದರೆ ನ್ಯಾಚುರಲ್ ಆಗಿ ನ್ಯಾಚುರಲ್ ನಾವು ಜಾತಕವನ್ನು ನೋಡಿಕೊಂಡಾಗ ಕಾಲಪುರುಷನ ಜಾತಕವನ್ನು ನೋಡಿಕೊಂಡಾಗ ಅದರಲ್ಲಿ ಲಗ್ನವನ್ನು ಸ್ಟಾರ್ಟ್ ಮಾಡಿದಾಗ ನಾಲ್ಕನೇ ಮನೆಯಲ್ಲಿ ಬರುವಂಥ ರಾಶಿ ಬಂದು ಅದು ಕರ್ಕಾಟಕ ರಾಶಿ ರೈಟಾ ಮೇಷ ವೃಷಭ ಮಿಥುನ ಕರ್ಕಾಟಕ ರಾಶಿ ಬರುತ್ತೆ ಈ ಕರ್ಕಾಟಕ ರಾಶಿ ಅದು ಇಮೋಷನ್ಸ್ ಬೇಸ್ ಬೇಸ್ಡ್ ರಾಶಿ ಅದು ಇಮೋಷನ್ಸ್ಗೆ ಸಂಬಂಧಪಟ್ಟ ಕೆಲಸ ಮಾಡ್ತದೆ ಅದು ನಿಮ್ಮ ಒಂದು ಭಾವನೆಗಳಿಗೆ ಸಂಬಂಧಪಟ್ಟ ಕೆಲಸ ಮಾಡ್ತದೆ ಅಲ್ಲಿ ಜಲತತ್ವ ಇದೆ ಅಲ್ಲಿ ಆರೈಕೆ ಇದೆ ಅಲ್ಲಿ ಪ್ರೀತಿ ಇದೆ ಅಲ್ಲಿ ಓಲೈಕೆ ಇದೆ ಎಲ್ಲ ಉಂಟು ಅದರಲ್ಲಿ ರೈಟ್ ತಾನೆ ಆ ಪಾರ್ಟಲ್ಲಿ ಏನಾಗುತ್ತೆ ಗುರು ಮಹಾರಾಜ ಬಂದು ಉಚ್ಚನಾಗಿಬಿಡ್ತಾನೆ ರೈಟಾ ಗುರು ಮಹಾರಾಜ ಉಚ್ಚ ಫಲವನ್ನು ಕೊಡಲಿಕ್ಕೆ ಶುರು ಮಾಡಿಬಿಡ್ತಾನೆ ನಾಲ್ಕನೇ ಮನೆಯಲ್ಲಿ ವಿಶೇಷ ರೀತಿಯಲ್ಲಿ ರೈಟ್ ಸೊ ಇದನ್ನ ನೀವು ಅರ್ಥ ಮಾಡಿಕೊಂಡಾಗ ಏನಾಗುತ್ತೆ ಹಾಗಾದ್ರೆ ಜಲತತ್ವದಲ್ಲಿ ಗುರುವಿನ ಪಾಠ ಏನಿದೆ ಉಚ್ಚ ಫಲವನ್ನು ಆತ ಕ್ರಿಯೇಟ್ ಮಾಡ್ತಾನೆ ಅಂತ ಒಂದು ಇಂಡಿಕೇಶನ್ ಬಂದ್ಬಿಡ್ತೀವಿ ರೈಟ್ ಜಲತತ್ವದಲ್ಲಿ ಜಲತತ್ವದ ರಾಶಿಯಲ್ಲಿ ಗುರು ಮಹಾರಾಜ ಅದು ಕೂಡ ಕರ್ಕಾಟಕ ರಾಶಿಯಲ್ಲಿ ಗುರು ಮಹಾರಾಜ ಉಚ್ಚ ಫಲವನ್ನು ಕೊಡ್ತಾನೆ ಇದಂತೂ ಗೊತ್ತಾಯಿತು ನಿಮಗೆ ರೈಟ್ ತಾನೆ ಹಾಗಾದ್ರೆ ಈಗ ಆ ಉಚ್ಚ ಫಲವನ್ನು ನಾವು ಕೂಡ ಮನೆಯಲ್ಲಿ ಪಡ್ಕೋಬೇಕು ರೈಟ್ ತಾನೆ ಹಾಗಾದ್ರೆ ನಮ್ಮ ಗುರು ಮಹಾರಾಜ ನಾಲ್ಕನೇ ಮನೆಗೆ ಬಂದು ಅಲ್ಲಿ ಉಚ್ಚ ಫಲವನ್ನು ನಮಗೆ ಕೊಡಬೇಕಪ್ಪ ಅಂತ ಒಂದು ಇಚ್ಛೆ ನಿಮಗಿದ್ರೆ ಇದ್ರೆ ನೀವೇನು ಮಾಡಬೇಕಾಗುತ್ತೆ ಅದಕ್ಕೊಂದು ಸಿಂಪಲ್ ಅದರಲ್ಲಿ ರೆಮಿಡಿ ಇದೆ ಸೊ ಅದನ್ನು ಮಾಡ್ಕೊಳ್ಳಿ ರೆಮಿಡಿ ಎಲ್ಲ ಅದು ಟೆಕ್ನಿಕ್ ಅಂತ ಹೇಳ್ತೇನೆ ಅದನ್ನು ಫಾಲೋ ನೀವು ಮಾಡಿದಾಗ ಡೆಫಿನೆಟ್ ಆಗಿ ನಿಮಗೆ ನಾರ್ತ್ ಈಸ್ಟ್ ಕಾರ್ನರ್ ಅಥವಾ ನಿಮ್ಮ ಥಾಟ್ ನ ಬಗ್ಗೆ ಅಥವಾ ನಿಮಗೆ ಗುರುವಿನ ಬಗ್ಗೆ ಏನಾದರೂ ಒಂದು ಉಚ್ಚ ರಿಸಲ್ಟನ್ನು ಪಡ್ಕೊಳ್ಬೇಕು ಅದು ಕೆಲಸ ಮಾಡಲಿಕ್ಕೆ ಶುರು ಮಾಡುತ್ತೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಅದಕ್ಕೆ ಒಂದು ಅದು ಅದು ಹೇಗಪ್ಪ ಕೆಲಸ ಮಾಡುತ್ತೆ ಅಂದರೆ ನಾನು ಹೇಳಿದ ಟೆಕ್ನಿಕನ್ನು ಫಾಲೋ ಮಾಡ್ಕೊಂಡಾಗ ನಿಮ್ಮ ಜಾತಕದಲ್ಲಿ ಗುರು ನಾಲ್ಕನೇ ಮನೆ ರಿಸಲ್ಟನ್ನು ಕೊಡೋಕ್ಕೆ ಶುರು ಮಾಡಿಬಿಡ್ತಾನೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಉಚ್ಚ ಫಲವನ್ನು ಕೊಡ್ತಾನೆ ಲೈಫಲ್ಲಿ ಏನೆಲ್ಲ ನಿಮಗೆ ಅಚೀವ್ಮೆಂಟ್ ಬೇಕು ಅದನ್ನು ಮಾಡಲಿಕ್ಕೆ ಬಿಡ್ತಾನೆ ಅಥವಾ ಒಂದು ಸುಖ ಶಾಂತಿಯನ್ನು ನೆಮ್ಮದಿಯನ್ನು ಮನೆಯಲ್ಲಿ ಕ್ರಿಯೇಟ್ ಮಾಡ್ತಾನೆ ಸೊ ಅದು ಹೇಗೆ ನಿಮ್ಮ ದೇವರ ಸ್ಟ್ಯಾಂಡ್ ಏನಿದೆ ದೇವರ ಸ್ಟ್ಯಾಂಡ್ ಕೋಣೆ ನಾನು ಹೇಳ್ತಾ ಇಲ್ಲ ಕೋಣೆ ಕಟ್ಟಿಕೊಳ್ಳಿಕ್ಕೆ ನಾನು ಅಲೌಡ್ ಮಾಡೋದಿಲ್ಲ ಯಾರಿಗೂ ಕೂಡ ಕೋಣೆ ಕಟ್ಕೊಳ್ಬೇಡಿ ಅಂತಲೇ ಹೇಳ್ತೇನೆ ಕೋಣೆ ಕಟ್ಟಿಕೊಂಡ್ರೆ ಪ್ರಾಬ್ಲಮ್ ಆಗುತ್ತೆ ರೈತನೇ ಸೊ ನೀವೇನು ಮಾಡಬೇಕಾಗುತ್ತೆ ಅಲ್ಲಿ ಯಾವ ಮಾರ್ಬಲ್ಗೆ ಸಂಬಂಧಪಟ್ಟ ಮಾರ್ಬಲ್ನ ದೇವರ ಸ್ಟ್ಯಾಂಡನ್ನು ಇಟ್ಕೊಳ್ಳಿ ದೊಡ್ಡ ಮಟ್ಟಿಗೆ ಅಟ್ಲೀಸ್ಟ್ ಒಂದು ಮೂರು ಫೀಟ್ ಉದ್ದ ಓಕೆನಾ ಸೊ ಅದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಇಲ್ಲಾಂದರೆ ಹಲಸಿನ ಹಣ್ಣಿನ ಮರದಲ್ಲಿ ಅಲ್ಲಿ ಹಲಸಿನ ಹಣ್ಣಿನ ಮರ ಇದೆಯಲ್ಲ ಅದರಲ್ಲಿ ಕೆತ್ತನೆ ಮಾಡಿದಂತಹ ಸ್ಟ್ಯಾಂಡನ್ನು ನೀವು ಇಟ್ಟುಕೊಂಡಾಗ ಅದು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಅತ್ಯುತ್ತಮವಾದ ರಿಸಲ್ಟನ್ನು ಕೊಟ್ಟೇ ಕೊಡುತ್ತೆ ಸೊ ಅದಕ್ಕೋಸ್ಕರ ಹಲಸಿನ ಹಣ್ಣಿನ ಮರದ ಕೆತ್ತನೆಯಲ್ಲಿ ಮಾಡಿದಂತಹ ಸ್ಟ ದೇವರ ಸ್ಟ್ಯಾಂಡನ್ನು ಅದು ಅತ್ಯುತ್ತಮ ರೀತಿಯಲ್ಲಿ ಇರಬೇಕು ಅಟ್ಲೀಸ್ಟ್ ಒಂದು ಮೂರು ಫೀಟ್ ಆದರೂ ಉದ್ದ ಇರಬೇಕು ಅಂತಹ ದೇವರ ಫೋಟೋ ಅಂತಹ ದೇವರ ಒಂದು ಸ್ಟ್ಯಾಂಡನ್ನು ಮನೆಯಲ್ಲಿಟ್ಟು ಅದರಲ್ಲಿ ನಿಮಗೆ ಬೇಕಾದಂಥ ಒಂದು ಮೂರಿಂದ ನಾಲ್ಕು ಫೋಟೋಗಳನ್ನು ಪ್ಲೇಸ್ ಮಾಡಿ ನೀವು ಪೂಜೆ ಮಾಡಿದಾಗ ಗುರುವಿನಿಂದ ಉಚ್ಚ ಫಲ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಗುರು ಉಚ್ಚ ಫಲವನ್ನು ಕೊಡ್ತಾನೆ ಗುರುವಿನಿಂದ ಒಂದು ಒಳ್ಳೆ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ವಿಶೇಷ ರೀತಿಯಲ್ಲಿರುವಂಥದ್ದು ಬೇಕಾದ್ರೆ ಟ್ರೈ ಮಾಡಿ ನೋಡ್ಬೋದು ಯಾರು ಬೇಕಾದರೂ ಕೂಡ ರೈಟ್ ತಾನೆ ಓಕೆನಾ ಇದು ವಿಶೇಷವಾಗಿರುವಂಥದ್ದು ಯಾತೋ ಮಾರ್ಬಲ್ ಸ್ಟ್ಯಾಂಡ್ ಬೇಕು ಯಾತೋ ಹಲಸಿನ ಹಣ್ಣಿನ ಮರದಲ್ಲಿ ಮಾಡಿದಂಥ ಮರದ ಕೆತ್ತನೆ ಮಾಡಿದಂತಹ ಆ ಮರದಲ್ಲಿ ಕೆತ್ತನೆ ಮಾಡಿದ ಬೇಕೇ ಬೇಕು ರೈಟ್ ತಾನೇ ಯಾಕಂದರೆ ಹಲಸಿನ ಹಣ್ಣಿನ ಮರ ಅಂತ ಏನುಂಟು ಅದು ವಿಶೇಷ ರೀತಿಯಲ್ಲಿ ಜಲತತ್ವಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಕೆಲಸ ಮಾಡುತ್ತೆ ಆ ಜಲತತ್ವಕ್ಕೆ ಸಂಬಂಧಪಟ್ಟಂತ ಮಂಟಪದಲ್ಲಿ ನೀವು ದೇವರನ್ನ ಇಟ್ಟಾಗ ದೇವರು ಬಂದು ಗುರು ಜಲತತ್ವದ ಮಂಟಪ ಬಂದು ಕರ್ಕಾಟಕ ರಾಶಿ ಹಾಗಾದರೆ ಕರ್ಕಾಟಕ ರಾಶಿಯಲ್ಲಿ ಅಂದರೆ ನಿಮ್ಮ ಜಾತಕದ ಕರ್ಕಾಟಕ ರಾಶಿಯಲ್ಲಿ ಗುರುವಿನ ಪ್ಲೇಸ್ಮೆಂಟ್ ಆಯ್ತು ಈಗ ಇದರ ಮುಖಾಂತರ ಉಚ್ಚ ಫಲವನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಮತ್ತು ಎಲ್ಲರಿಂದ ಕೂಡ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಬಹಳ ಒಳ್ಳೆ ರಿಸಲ್ಟ್ ಅನ್ನು ನೀವು ಪಡೆಯಲಿಕ್ಕೆ ಸಾಧ್ಯತೆ ಉಂಟು ಅದರ ಜೊತೆಗೆ ಅಲ್ಲಿ ಸನ್ಮೈಕದಲ್ಲಿ ಮಾಡಿದಂತಹ ದೇವರ ಸ್ಟ್ಯಾಂಡ್ ಇರಬಹುದು ಕಬ್ಬಿಣದಲ್ಲಿ ಮಾಡಿದಂತಹ ದೇವರ ಸ್ಟ್ಯಾಂಡ್ ಬೇರೆ ಯಾವುದೇ ಮೆಟಲ್ ಅಲ್ಲಿ ಮಾಡಿದ ದೇವರ ಸ್ಟ್ಯಾಂಡ್ ಒಳ್ಳೆ ರಿಸಲ್ಟ್ ಅನ್ನು ಕೊಡುವ ಸಾಧ್ಯತೆಗಳು ಸ್ವಲ್ಪ ಕಡಿಮೆ ಅಂತ ಹೇಳ್ತೇನೆ ತುಂಬ ಒಳ್ಳೆ ರಿಸಲ್ಟ್ ಅದರ ಮುಖಾಂತರ ನಿಮಗೆ ಬರುವುದಿಲ್ಲ ಈಗ ಫಾರ್ ಎಕ್ಸಾಂಪಲ್ ನೀವು ಕಬ್ಬಿಣದ ಕಬ್ಬಿಣದಿಂದ ಮಾಡಿದಂತಹ ದೇವರ ಸ್ಟ್ಯಾಂಡ್ ಉಂಟು ಅಂತ ಇಟ್ಕೊಳ್ಳೋಣ ಅದರಲ್ಲಿ ನೀವು ದೇವರ ಫೋಟೋವನ್ನು ಇಟ್ಕೊಂಡ್ರಿ ಈಗ ಏನಾಯಿತು ಕಬ್ಬಿಣದ ಸ್ಟ್ಯಾಂಡ್ ಬಂದು ಶನಿಗೆ ಸಂಬಂಧಪಟ್ಟದ್ದು ರೈಟಾ ಶನಿ ಅಲ್ಲಿ ದೇವರ ಫೋಟೋನ ಇಟ್ಕೊಂಡು ಗುರು ಗುರು ಎಲ್ಲಿಗೆ ಆ ಗುರು ಮಕರ ರಾಶಿಯ ಗುರುವಿನ ಫಲವನ್ನು ಕೊಡ್ತಾರೆ ಮಕರ ರಾಶಿಯಲ್ಲಿ ಗುರು ನೀಚನಾಗಿ ಬಿಡ್ತಾನೆ ಹಾಗಾದರೆ ನೀವು ಗುರುವನ್ನು ಮಕರ ರಾಶಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ರಿ ಸೊ ಪ್ರಾಬ್ಲಮ್ ಕ್ರಿಯೇಟ್ ಆಯ್ತು ಈಗ ರೈಟ್ ಓಕೆ ಇದು ವಿಚಾರ ಅಲ್ವಾ ಈ ಟೆಕ್ನಿಕ್ ಸಣ್ಣ ಸಣ್ಣ ಟೆಕ್ನಿಕನ್ನು ನೀವು ಅರ್ಥ ಮಾಡಿಕೊಂಡಾಗ ನಿಮ್ಮ ಜೀವನವನ್ನು ಸುಗಮವಾಗಿ ನಿಮಗೆ ಅಂತೂ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳಿದ್ರೆ ಬಹಳ ಬಹಳ ಫೇವರಬಲ್ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ಎಲ್ಲರಿಂದ ಕೂಡ ಸಾಧ್ಯತೆ ಉಂಟು ಇದು ಒಂದು ವಿಚಾರ ಈಗ ನಿಮಗೆ ರೈತನೇ ಹಾಗಾದ ಇಲ್ಲಿ ಈ ಪ್ಲೇಸಲ್ಲಿ ಈಗ ಈ ಪ್ಲೇಸಲ್ಲಿ ನಿಮಗೆ ದೇವ್ರ ಕೋಣೆ ಮಾಡ್ಕೊಳ್ಳಿಕ್ಕೆ ಜಾಗ ಇಲ್ಲ ಅಥವಾ ಎಲ್ಲಿ ದೇವ್ರ ಕೋಣೆ ಮಾಡಿದಿರ ಅಲ್ಲಿ ಮಾಡ್ಕೊಳ್ಳಿ ಓಕೆ ನೋ ಪ್ರಾಬ್ಲಮ್ ಎಲ್ಲಿ ದೇವ್ರ ಕೋಣೆ ಮಾಡಿದೀರ ಅಲ್ಲಿ ಈ ಟೆಕ್ನಿಕನ್ನು ಫಾಲೋ ಮಾಡಲಿಕ್ಕೆ ನೋಡಿ ಆಗ ಒಳ್ಳೆ ರಿಸಲ್ಟನ್ನು ನೀವು ಪಡ್ಕೊಳ್ಳಿಕ್ಕೆ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ವಿಷಯ ಗೊತ್ತಾಯ್ತೀಗ ನೆಕ್ಸ್ಟ್ ಬಂದುಬೇಡ ಅದರಲ್ಲಿರುವಂತಹ ದೇವರ ಫೋಟೋ ರೈತನೇ ದೇವರ ಫೋಟೋ ನೆನ್ಪಿಟ್ಕೊಳ್ಳಿ ಯಾವ ದೇವರ ಫೋಟೋ ಇಟ್ಕೊಳ್ತೀರಾ ಅದು ತುಂಬಾ ಕ್ಲಿಯರ್ ಆಗಿರಬೇಕು ನಿಮ್ಮ ಕಣ್ಣಿಗೆ ನಾಟುವಂತಿರಬೇಕು ಅದರಲ್ಲಿ ಒಂದು ಕಳೆ ಕಳೆ ಇರಬೇಕು ಅದರಲ್ಲಿ ಅಂತಹ ದೇವರ ಫೋಟೋಗಳನ್ನು ಇಟ್ಕೊಳ್ಬೇಕು ಮಸುಕು ಮಸಗು ಆಗಿರುವಂಥ ದೇವರ ಫೋಟೋ ದುಂದಲ ದುಂದಲ ಕಾಣಿಸ್ತದಲ್ಲ ಒಂದು ಕಡೆ ಅದು ಬ್ಲರ್ರಾಗಿ ಕಾಣಿಸ್ ಅಂಥ ದೇವರ ಫೋಟೋ ತ್ರೀ ಡಿ ದೇವರ ಫೋಟೋ ಬ್ಲರಾಗಿ ಕಾಣಿಸ್ ಒಮ್ಮೆ ಬ್ಲರಾಗಿ ಒಂದು ಸರಿಯಾಗಿ ತ್ರೀ ಡಿ ದೇವರ ಫೋಟೋ ಇಂಥದ್ದನ್ನು ಇಟ್ಕೊಳ್ಳೋದು ಆನಂತರ ದೇವರ ಫೋಟೋ ತುಂಡಾಗಿರುವಂಥದ್ದು ಅದರ ಕನ್ನಡಿ ಹೊಡೆದಿರುವಂಥದ್ದು ಫ್ರೇಮ್ ಹೊಡೆದಿರುವಂಥದ್ದು ಅಥವಾ ಅಲ್ಲಿ ವಿಶೇಷವಾಗಿ ಆ ದೇವರ ಫೋಟೋಗೆ ಎಣ್ಣೆ ಚೆಲ್ಲಿರುವಂಥ ಧೂಳು ಹಿಡಿದು ಇಂಥ ದೇವರ ಫೋಟೋ ಇಟ್ಕೊಂಡಾಗ ನಿಮಗೆ ಕ್ಲಾರಿಟಿ ಸರಿಯಾದ ರೀತಿಯಲ್ಲಿ ಬರಲ್ಲ ಆ ಥಾಟ್ಸ್ ಏನೋ ಸರಿಯಾದ ರೀತಿಯಲ್ಲಿ ಬರಲ್ಲ ಕ್ಲಾರಿಟಿ ಉಂಟಾಗಲ್ಲ ಕ್ಲಾರಿಟಿಗೆ ತೊಂದರೆ ಕ್ರಿಯೇಟ್ ಆಯ್ತು ಅದಕ್ಕೋಸ್ಕರ ದೇವರ ಫೋಟೋಗಳನ್ನು ಚೇಂಜ್ ಮಾಡಬೇಕಾದಿತ್ತು ತುಂಬಾ ಓಲ್ಡ್ ಫೋಟೋ ಕೂಡ ಕೆಲಸ ಮಾಡಲ್ಲ ತುಂಬ ಓಲ್ಡ್ ಫೋಟೋ ಕೂಡ ನೀವು ತೆಗೆದು ಅದನ್ನು ನೀರಲ್ಲಿ ಬಿಟ್ಟು ಅಲ್ವ ಅಂದರೆ ಫ್ರೇಮನ್ನು ತೆಗೆದು ಅದರ ಫೋಟೋ ತೆಗೆದು ನೀರಲ್ಲಿ ಬಿಡಿ ಫ್ರೇಮನ್ನು ಎಲ್ಲಾದರೂ ನೀವು ಡಸ್ಟ್ಬಿನ್ಗೆ ಹಾಕಿಬಿಡಿ ಪರವಾಗಿಲ್ಲ ರೈಟ್ ತಾನೆ ಸೊ ಇದನ್ನು ನೀವು ಮಾಡಿದಾಗ ಅಂದ್ರೆ ತುಂಬಾನೇ ಕ್ಲಾರಿಟಿ ಇರಬೇಕು ಆ ಫೋಟೋದಲ್ಲಿ ತುಂಬಾ ಅಂದವಾಗಿರಬೇಕು ಆ ಫೋಟೋ ರೈಟ್ ತಾನೆ ಈಗ ನೀವು ಹೂವಿಂದ ಅಲಂಕಾರ ಅದು ಇದು ವಿಷಯ ಬೇರೆ ರೈಟ್ ಬಟ್ ಆ ಫೋಟೋನೇ ಅಷ್ಟು ಅಂದವಾಗಿರಬೇಕು ಅದರ ವಿಜುವಲ್ ಏನು ಅದು ಬಹಳ ಕಣ್ಣಿಗೆ ಕಟ್ಟುವಂತಿರಬೇಕು ಅಥವಾ ಕಣ್ಣಿಗೆ ನಾಟುವಂತಿರಬೇಕು ಅಷ್ಟು ಚೆನ್ನಾಗಿರಬೇಕು ಅದು ಅಂತಹ ನೀವು ಫೋಟೋವನ್ನು ನೀವು ಖರೀದಿ ಮಾಡಿ ಮನೆಯಲ್ಲಿಟ್ಟು ಪೂಜೆ ಮಾಡಿದಾಗ ನಿಮ್ಮ ಥಾಟ್ ಪ್ಯಾಟರ್ನ್ ಏನುಂಟು ನಿಮ್ಮ ಒಂದು ವಿಷುವಲೈಸೇಷನ್ ಏನುಂಟು ಅದು ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ ಅದರ ಮುಖಾಂತರ ಒಂದು ಒಳ್ಳೆಯ ಫಲವನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಈಗ ನೀವೆಲ್ಲ ಓದಾಡ್ತಾ ಇರ್ತೀರ ಯಾವುದೋ ಒಂದು ನಿರ್ಣಯ ಕೈಗೊಳ್ಳಬೇಕಾದ್ರೆ ನಿಮ್ಮಿಂದ ಆಗುವುದಿಲ್ಲ ಬೇಕಾ ಬೇಡವಾ ಆಗುತ್ತಾ ಇಲ್ವಾ ಹೋಗಬೇಕಾ ಬೇಡವಾ ಮಾಡಬೇಕಾ ಬೇಡವಾ ಇನ್ವೆಸ್ಟ್ ಮಾಡಬೇಕು ಬೇಡವಾ ಅಥವಾ ಜಗಳ ಇರಿಟೇಷನ್ ಮಾನಸಿಕ ನೆಮ್ಮದಿಯನ್ನು ಕಳ್ಕೊಳ್ಳೋದು ಸೊ ಇದೆಲ್ಲ ಇದ್ದಾಗ ನಾನು ಹೇಳಿದ ಂತಹ ಈ ಒಂದು ಸಣ್ಣ ಥಾ ಸಣ್ಣ ಒಂದು ಟೆಕ್ನಿಕ್ಸನ್ನು ಫಾಲೋ ಮಾಡಿದಾಗ ಡೆಫಿನೆಟಾಗಿ ನಿಮಗೆ ಬಹಳ ಒಳ್ಳೆ ರಿಸಲ್ಟ್ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರುತ್ತೆ ಯಾವತ್ತಾದ್ರೂ ದೇವರ ಕೋಣೆ ಮಾಡ್ಕೊಳ್ಳುವಾಗ ಅಥವಾ ಮಾರ್ಬಲ್ನಿಂದ ಮಾಡಿದಂತಹ ಸ್ಟ್ಯಾಂಡನ್ನು ಇಟ್ಕೊಳ್ಳಿ ಅಥವಾ ಇದು ನಮ್ಮ ಹಲಸಿನ ಹಣ್ಣಿನ ಮರದ ಕೆತ್ತನೆಯಲ್ಲಿ ಮಾಡಿದಂತಹ ದೇವರ ಕೋಣೆಯನ್ನು ಇಟ್ಕೊಳ್ಳಿ ಇದು ಬಹಳ ಫೇವರಬಲ್ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ನಮ್ಮಿಂದ ಎಲ್ಲರಿಂದ ಕೂಡ ಸಾಧ್ಯತೆ ಉಂಟು ಅದು ಒಂದು ಚಿಕ್ಕ ರೆಮಿಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸ್ವಲ್ಪ ಖರ್ಚಾಗ್ಬೋದು ಯಾಕಂದರೆ ಮರದ ಹಲಗಿನ ಮರ ಇದು ಹಲಸಿನ ಹಣ್ಣಿನ ಮರದಲ್ಲಿ ಮರದ ಕೆತ್ತನೆಯಲ್ಲಿ ಮಾಡಿದಂತಹ ಆ ದೇವರ ಒಂದು ಮೂರು ಫೀಟಿಗೆ ಕಡಿಮೆ ಒಂದು ಒಂದು ಇಪ್ಪತ್ತು ಸಾವಿರ ಅಂತ ಹೇಳಿ ಹೇಳ್ತಾರೆ ರೈಟ್ ತಾನೆ ಸೊ ಬಟ್ ನಿಮಗೆ ಮಾಡಬೇಕಾದಿತ್ತು ಸೊ ಒಮ್ಮೆ ಅದನ್ನು ಮಾಡಿದಾಗ ಅದು ಲೈಫ್ ಲಾಂಗ್ ಇರ್ತದೆ ಏನು ಸಮಸ್ಯೆ ಇಲ್ಲ ಹೊಸ ಮನೆ ಮಾಡುವವರು ದಯವಿಟ್ಟು ಇದನ್ನೆಲ್ಲ ಫಾಲೋ ಮಾಡಲೇಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಒಂದು ಉಂಟು ಸದ್ಯಕ್ಕೆ ಇಲ್ಲ ಅಂದಾಗ ಅಟ್ಲೀಸ್ಟ್ ಫೋಟೋಗಳನ್ನಾದರೂ ಚೇಂಜ್ ಮಾಡಿ ಏನು ಫೋಟೋಗಳು ದುಂದ್ಲಾ ದುಂದ್ಲ ಕಾಣಿಸ್ತೊಂಡು ಅದೇ ಬ್ಲರ್ ಆಗಿ ಕಾಣಿಸ್ತಾ ಉಂಟು ಕಾಣಿಸ್ತಾನೇ ಇಲ್ಲ ಮೈಲಿಗೆ ಆಗಿದೆ ಅಥವಾ ಎಣ್ಣೆ ಬಿದ್ದು ತೊಂದರೆ ಆಗಿದೆ ಸೊ ಇಂಥ ಫೋಟೋಗಳನ್ನು ದಯವಿಟ್ಟು ಅಲ್ಲಿಂದ ರಿಮೂವ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅನ್ಯಥಾ ನಿಮಗೆ ಅದರಿಂದ ಕೂಡ ಸಮಸ್ಯೆ ಕ್ರಿಯೆಡಿ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ನಿಮ್ಮ ಮನೆಯಲ್ಲಿ ಒಂದು ಆಂಜನೇಯನ ಫೋಟೋ ಇಟ್ಕೊಂಡಿರ ಕೊಂಡಿದ್ದೀರಿ ಅಂತ ಇಟ್ಕೊಳ್ಳೋಣ ದೇವರ ಸ್ಟ್ಯಾಂಡರ್ಡ್ ಆಂಜನೇಯನ ಫೋಟೋ ಇಟ್ಕೊಂಡ್ರೆ ಬಹಳ ಓಲ್ಡ್ ಫೋಟೋ ಅದು ಅಗರಬತ್ತಿ ಹಚ್ಚಿ ಹಚ್ಚಿ ಸ್ವಲ್ಪ ಕಪ್ಪು 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 ಕಪ್ಪಾಗಿದೆ ಸರಿಯಾದ ರೀತಿಯಲ್ಲಿ ಕಾಣ್ತಾ ಇಲ್ಲ ಆಂಜನೇಯ ಇದ್ದಾನೆ ಒಳಗೆ ಬಟ್ ಸರಿಯಾದ ರೀತಿ ಕಾಣ್ತಾ ಇಲ್ಲ ಸೊ ಇದರ ಎಫೆಕ್ಟ್ ಯಾವಾಗ ಬರುತ್ತೆ ಗೊತ್ತಾ ನಿಮಗೆ ನೀವೊಂದು ಮನೆಯಲ್ಲಿ ಮಂಗಳ ಕಾರ್ಯಕ್ಕೆ ಹೊರಟ್ರಿ ಅಂತ ಇಟ್ಕೊಳ್ಳೋಣ ಮನೆಯಲ್ಲಿ ಮಂಗಳ ಕಾರ್ಯ ಆಗಬೇಕು ಮಂಗಳ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ನೀವು ಪ್ರೊಸೀಡ್ ಆಗಿದ್ದೀರಿ ಈಗ ಮಂಗಳ ಕಾರ್ಯದ ಬಗ್ಗೆ ಮಾತುಕತೆ ನಡೆದು ಆ ಮಾತುಕತೆ ಮುಂದುವರಲಿಕ್ಕೆ ಬಿಡುವುದೇ ಇಲ್ಲಲ್ವ ಯಾಕೆ ಹೇಳಿ ಯಾಕಂದರೆ ಕುಜನಿಗೆ ಸಂಬಂಧಪಟ್ಟಂಥ ಎನರ್ಜಿ ಕುಜನಿಗೆ ಸಂಬಂಧಪಟ್ಟಂಥ ಶಕ್ತಿ ಅನ್ನು ಉಂಟದು ಹನುಮಂತ ದೇವರಲ್ಲಿ ಇರ್ತದೆ ರೈತನೇ ಅಥವಾ ನಿಮ್ಮ ಮನೆಯ ಸೌತ್ ಕಾರ್ನರ್ನ ಎನರ್ಜಿ ಕೂಡ ಅದರಲ್ಲೇ ಇರುವಂಥದ್ದು ಹಾಗಾದರೆ ನಿಮ್ಮ ಆ ಒಂದು ಆಂಜನೇಯನ ಫೋಟೋ ಏನುಂಟು ನೀವಿಟ್ಟುಕೊಂಡಾಗ ಆ ಆಂಜನೇಯನ ಫೋಟೋ ದುನ್ಲ ದುನ್ಲ ಕಾಣಿಸ್ತಾನೇ ಇಲ್ಲ ಏನೋ ಆಗಿದೆ ಬಹಳ ಹಳೆಯ ಫೋಟೋ ಈಗ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು ಓಕೆನಾ ಓಕೆ ರೈಟ್ ಅರ್ಥ ಆಗುತ್ತೆ ನಿಮಗೆ ಯಾವಾಗ ಆ ಫೋಟೋ ಬಹಳ ಕ್ಲಿಯರ್ ಆಗಿರ್ತದೆ ಬಹಳ ಕ್ಲಾರಿಟಿಯಲ್ಲಿರ್ತದೆ ಬಹಳ ಅಂದವಾಗಿರ್ತದೆ ನೋಡೋಕ್ಕೆ ಸುಂದರವಾಗಿರ್ತದೆ ಕಣ್ಣಿಗೆ ಕಟ್ಟುವಂತಿರ್ತದೆ ಅಂದಾಗ ಡೆಫಿನೆಟಾಗಿ ನಿಮ್ಮ ಮದುವೆ ವಿಚಾರದಲ್ಲಿ ಬಂದಂತಹ ಸಮಸ್ಯೆಗಳು ನಿವಾರಣೆ ಆಗ್ಬೋದು ಮದುವೆ ಕೂಡ ಚೆನ್ನಾಗಿ ಆಗ್ಬೋದು ಓಕೆನಾ ಇದು ರಿಸಲ್ಟ್ ಅಂತ ಹೇಳ್ದೇನೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರ ತುಂಬ ಚೆನ್ನಾಗಿದೆ ವರ್ಕ್ ಆಗುತ್ತೆ ಬೇರೆ ಬೇರೆ ದೇವರಿಗೆ ಸಂಬಂಧ ಬೇರೆ ಬೇರೆ ರಿಸಲ್ಟ್ ಇರೋ ವಿಷಯ ಬೇರೆ ಅಷ್ಟು ಫೋಟೋಗಳನ್ನು ಇಟ್ಟುಕೊಳ್ಳುವಂತಿಲ್ಲ ನೀವು ಬಟ್ ಮನೆಯಲ್ಲಿ ನಿಮಗೆ ಗಣಪತಿ ಫೋಟೋ ಕಂಪಲ್ಸರಿಯಾಗಿ ಬೇಕು ಮತ್ತು ನೀವು ದಕ್ಷಿಣ ಕನ್ನಡದವರಾಗಿದ್ದರೆ ಡೆಫಿನೆಟಾಗಿ ಆ ಒಂದು ಕಟೀಲು ದುರ್ಗಾಪರಮೇಶ್ವರಿ ಫೋಟೋ ಕಂಪಲ್ಸರಿಯಾಗಿ ಮನೆಯಲ್ಲಿ ಇರಲೇಬೇಕು ಅಂತ ಉಂಟು ಸೊ ಇದೆಲ್ಲ ಇದ್ದಾಗ ಲೈಫಲ್ಲಿ ಒಂದು ಏಳಿಗೆ ಬಲಿಕೆ ಸ್ಟಾರ್ಟ್ ಆಗುತ್ತೆ ಮಾನಸಿಕ ನೆಮ್ಮದಿಯನ್ನು ನೀವು ಪಡ್ಕೊಳ್ತೀರ ಬಹಳ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ನಮ್ಮಿಂದ ಎಲ್ಲರಿಂದ ಸಾಧ್ಯ ಈ ಚಿಕ್ಕ ಟೆಕ್ನಿಕನ್ನು ಫಾಲೋ ಮಾಡಿ ಪ್ರಯತ್ನ ಮಾಡಿ ಅಂತ ಹೇಳಿದ್ರೆ ನೋಡಿ ಯಾವ ರೀತಿ ರಿಸಲ್ಟ್ ಬರುತ್ತೆ ಅದೇ ರೀತಿ ಕೆಲವೊಮ್ಮೆ ಏನಾಗುತ್ತೆ ನೋಡಿ ನಾರ್ತ್ ಈಸ್ಟ್ ಕಾರ್ನರ್ಗೆ ಬಹಳ ಬಹಳ ಇಂಪಾರ್ಟೆನ್ಸ್ ಇದೆ ಓಕೆನಾ ಕೆಲವರೆಲ್ಲ ಏನು ಮಾಡಿದರೆ ನಾರ್ತ್ ಈಸ್ಟ್ ಕಾರ್ನರ್ ಕಟ್ ಮಾಡ್ಕೊಂಡಿರ್ತಾರೆ ಓಕೆನಾ ಈ ಕಟ್ ಕಟ್ಟಾಯಿತು ಈ ಪಾರ್ಟ್ ಕಟ್ಟಾದಾಗ ಈಗ ಈ ಪಾಟ್ ಕಟ್ಟಾದಾಗ ಎಲ್ಲ ನಾರ್ತ್ ಈಸ್ಟ್ ಕಾರ್ನ ಕಟ್ ಆಗಿ ಹೋಯಿತು ಅಂದಾಗ ಆಗ ನಿಮಗೆ ಏನು ವಿಶೇಷಲ್ಲಿ ಕ್ರಿಯೇಟ್ ಆಗುತ್ತೆ ಆಗ ನಿಮ್ಮ ಮಗ ಮನೆ ಬಿಟ್ಟು ದೂರ ಹೋಗ್ಬೋದು ಅಥವಾ ಗಂಡು ಮಕ್ಕಳಾಗಲಿಕ್ಕೆ ಸಮಸ್ಯೆ ಆಗ್ಬೋದು ಅಥವಾ ಗಂಡು ಮಕ್ಕಳು ಮನೆಯಲ್ಲಿದ್ದರೂ ಕೂಡ ಸಮಸ್ಯೆಯನ್ನು ಅನುಭವಿಸ್ಬೋದು ಇಂಥ ಸಮಸ್ಯೆಗಳನ್ನು ಅವರು ಅನುಭವಿಸಿ ಅನುಭವಿಸ್ತಾರೆ ಅದಕ್ಕೋಸ್ಕರ ಮನೆ ಕಟ್ಟಿಕೊಳ್ಳುವಾಗ ಯಾವ ಕಾರ್ನರ್ ವೀಕ್ ಆಗಿದೆ ಯಾವ ಕಾರ್ನರ್ ಕಟ್ಟಾಗಿದೆ ಅದನ್ನು ಹೇಗೆ ಸರಿ ಮಾಡ್ಕೊಳ್ಳೋದು ಈ ಟೆಕ್ನಿಕ್ ನಿಮಗೆ ಗೊತ್ತಿದ್ದಾಗ ಸೊ ಇದನ್ನು ಸರಿ ಮಾಡ್ಕೊಳ್ಳಿ

ಐವತ್ತೆರಡು ರನ್ನಿಂಗ್ ಈಗ ಹೆಲ್ತ್ ಪ್ರಾಬ್ಲಮ್ ಆಗ್ಲೇಬೇಕಲ್ಲಮ್ಮ ಸಣ್ಣ ರೆಮಿಡಿ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಓಕೆನಾ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಮಕ್ಕಳ ಬಗ್ಗೆ ಬಹಳ ಚಿಂತೆ ಮಾಡ್ಕೊಂಡಿರ್ತಾರಂತ ಉಂಟಮ್ಮ ಕೇಳಿ ಅದ್ಯಾಕಿಲ್ಲ ಅವರ ಟೆನ್ಷನ್ ಕಡಿಮೆ ಮಾಡಲಿಕ್ಕೆ ಹೇಳಿ ಮಕ್ಕಳು ಏನಿಲ್ಲ ಮಕ್ಕಳೆಲ್ಲ ಸರಿ ಇರ್ತಾರೆ ಮಕ್ಕಳಿಗೆ ಏನು ಪ್ರಾಬ್ಲಮ್ ಇಲ್ಲ ಓಕೆನಾ ಸೊ ಏನು ಮಾಡ್ಬೇಕು ಇವರಿಗೆ ಆ ಪ್ರತಿ ಆದಿತ್ಯ ಅವರು ಆದಿತ್ಯ ಅವ್ರ ದಿವಸ ಒಂದು ಕಿಲೋ ಗೋಧಿಯನ್ನು ಇವರ ಇವರಿಗೆ ನಿವಾಳಿಸಿ ತೆಗೆದು ಅಥವಾ ಅವರ ಕೈಯಿಂದ ತೆಗೆದುಕೊಂಡು ಅದನ್ನು ಯಾರ ಎಲ್ಲಿಯಾದರೂ ನೀರಿಗೆ ಹರಿಯ ಬಿಡಿಯಮ್ಮ ಅದನ್ನ ಅದನ್ನು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಥವಾ ಒಂದು ಕಿಲೋ ಗೋಧಿಯನ್ನು ಆದಿತ್ಯ ಅವ್ರ ದಿವಸ ಬೆಳಿಗ್ಗೆ ಯಾರಿಗಾದರೂ ಇವ್ರ ಕೈಯಿಂದ ದಾನ ಮಾಡಿಸಿ ಓಕೆನಾ ಇಷ್ಟೇ ರೆಮಿಡಿ ಬೇರೆ ಏನು ಬೇಕಾಗಿಲ್ಲ ಓಕೆನಾ ಅಷ್ಟೇ ಮಾಡಿಮ್ಮ ತುಂಬ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಬರುತ್ತೆ ಯಾಕಂದ್ರೆ ಅವ್ರಿಗೆ ಸೂರ್ಯ ದೇಶ ನಡಿತುಂಡಮ್ಮ ಸೂರ್ಯ ಡೆಫಿನೆಟ್ ಆಗಿ ನೋಡಿ ಆ ಸೂರ್ಯ ದೇಶ ನಡೆಯುವಾಗ ಅವ್ರಿಗೆ ಭೂಮಿ ವಿಚಾರ ಮನೆ ವಿಚಾರ ಎಲ್ಲ ಸಮಸ್ಯೆ ಕ್ರಿಯೇಟ್ ಮಾಡ್ತಾನೆ ಆಯ್ತಾ ಆನಂತರ ಅವ್ರಿಗೆ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಬರ್ತದೆ ಅಂತ ಇಂಡಿಕೇಶನ್ ನೋಡಮ್ಮ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಬೇಕು ನಾನು ಹೇಳಿದೆ ಒಂದು ಸಣ್ಣ ಟೆಕ್ನಿಕನ್ನು ಫಾಲೋ ಮಾಡಲಿ ತುಂಬ ಚೆನ್ನಾಗಿರ್ತಾರೆ ಅವರು ಹೇಗಿರ್ತಾರೆ ಅಂದರೆ ಆ ದೊಡ್ಡ ಬಂಡೆಲ್ಲನ್ನು ತಲೆ ಮೇಲೆ ಇಟ್ಕೊಂಡಾಗೆ ಕೂತಿರ್ತಾರಮ್ಮ ಮಕ್ಕಳ ವಿಚಾರದಲ್ಲಿ ವಿಶೇಷವಾಗಿ ಸೊ ಅದನ್ನು ಅವರಿಗೆ ರಿಲ್ಯಾಕ್ಸ್ ಆಗ್ಲಿ ಕೇಳಿ ಆದಷ್ಟು ರಿಲ್ಯಾಕ್ಸ್ ಆಗಲಿ ಕೇಳಿ ಮತ್ತೆ ಈ ಒಂದು ರೆಮಿಡಿ ನೋಡೋದು ವರ್ಕ್ ಆಗುತ್ತಮ್ಮ ತುಂಬ ಚೆನ್ನಾಗಿರುತ್ತೆ ಒಳ್ಳೆದಾಗ್ಲಿ ಓಕೆನಾ ಎಸ್ ಒಳ್ಳೆದಾಗಲಿ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ತಾಯಿ ರೈಟ್ ಓಕೆ ಸೊ ಈ ಪಾಟ್ ಅಲ್ವಾ ಸೊ ಏನಾದರೂ ಬಹಳ ಸಮಸ್ಯೆಗಳನ್ನು ನಾವು ಎದುರಿಸಬೇಕಾದಂತಹ ಅನಿವಾರ್ಯತೆ ಖಂಡಿತ ಬಂದೇವೆ ಯಾಕಂದರೆ ಗ್ರೋತ್ ಬರಲ್ಲ ಯಾಕಂದರೆ ಗುರು ಮಹಾರಾಜ ಏನಿರ್ತಾನೆ ಗುರು ಮಹಾರಾಜ ಎರಡು ಕಡೆ ಕೆಲಸ ಮಾಡ್ತಾನೆ ಒಂದು ನಿಮ್ಮ ಪಶ್ಚಿಮದ ಭಾಗದಲ್ಲಿ ಒಂದು ನಿಮ್ಮ ನಾರ್ತ್ ಈಸ್ಟಲ್ಲಿ ಎರಡು ಕಡೆ ಕೂಡ ಗುರುವಿನ ಎನರ್ಜಿ ವಿಶೇಷ ರೀತಿಯಲ್ಲಿ ಅಲ್ಲಿ ಇದ್ದೇ ಇರ್ತದೆ ರೈಟ್ ತಾನೆ ಹಾಗಾದರೆ ಯಾವಾಗ ಗುರುವಿನ ಪಾಠನ ನೀವು ಕಟ್ ಮಾಡಿಕೊಂಡ್ರೆ ಹಾಗೆಂದ್ರೆ ಗ್ರೋತ್ ಬರಲಿಕ್ಕೆ ಬಿಡುವುದಿಲ್ಲ ಗಂಡು ಮಕ್ಕಳು ಆಗಲಿಕ್ಕೆ ಬಿಡುವುದಿಲ್ಲ ಗಂಡು ಆದರೂ ಕೂಡ ಬರ್ಕತ್ ಬರಲಿಕ್ಕೆ ಬಿಡುವುದಿಲ್ಲ ಗಂಡು ಆದರೂ ಕೂಡ ಮನೆ ಬಿಟ್ಟು ಹೋಗ್ಬೋದು ಅಥವಾ ದೂರ ಹೋಗ್ಬೋದು ನಿಮ್ಮಿಂದ ದೂರ ಇರ್ಬೋದು ನಿಮಗೆ ಕಾಣಲಿಕ್ಕೆ ಸಿಗಲಿಕ್ಕಿಲ್ಲ ಇಂಥ ಕೆಲವು ಪರಿಸ್ಥಿತಿಗಳು ಅಲ್ಲಿ ನಿರ್ಮಾಣ ಆಗ್ತವೆ ಬಟ್ ಬಟ್ ಅದನ್ನೆಲ್ಲ ಹೇಗೆ ಬ್ಯಾಲೆನ್ಸ್ ಮಾಡ್ಕೊಳ್ಬೋದು ನಾನು ಹೇಳಿದೆ ಒಂದು ಸಣ್ಣ ಟೆಕ್ನಿಕ್ ಅಲ್ವಾ ಹೇಗೆ ನೀವು ದೇವರ ಕೋಣೆಯನ್ನು ಇಟ್ಕೊಳ್ಬೇಕು ಹೇಗೆ ದೇವರ ಒಂದು ಸ್ಟ್ಯಾಂಡ್ ಮಾಡಿ ಫೋಟೋಗಳ ಆ ರೀತಿಯಾಗಿ ನೀವು ಇಟ್ಕೊಂಡಾಗ ಅದು ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡುತ್ತೆ ಅಂತ ಒಂದು ಇಂಡಿಕೇಷನ್ ಅದು ಬಂದೇ ಬರ್ತದೆ ಇಲ್ಲೇನಾಗುತ್ತೆ ಯಾವಾಗ ಎಕ್ಸಾಕ್ಟ್ ನಾರ್ತ್ ಈಸ್ಟಲ್ಲಿ ಈಶಾನ್ಯದ ಭಾಗದಲ್ಲಿ ನೀವು ದೇವರ ಕೋಣೆಯನ್ನು ಇಟ್ಕೊಂಡಾಗ ಅಂದರೆ ದೇವರ ಸ್ಟ್ಯಾಂಡನ್ನು ಇಟ್ಕೊಂಡಾಗ ಅಲ್ಲಿ ಪೂಜೆ ಮಾಡಿದಾಗ ಏನಾಗುತ್ತೆ ನಿಮ್ಮ ಥಾಟ್ಸ್ ಯಾವಾಗಲೂ ಕೂಡ ಅಭಿವೃದ್ಧಿ ಕಡೆಗೇನೇ ಇರ್ತದೆ ನಾನು ಅಭಿವೃದ್ಧಿ ಆಗಬೇಕು ಡೆವಲಪ್ ಮಾಡ್ಕೊಳ್ಬೇಕು ಅದಕ್ಕೆ ಮಾಡಬೇಕು ಇದು ಮಾಡಬೇಕು ಹಾಗೆ ಎಲ್ಲ ಥಾಟ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದೇ ಕೆಲವು ಆದಾಗ ಮತ್ತೆ ಝೀರೋಗೆ ಬರ್ಬೋದು ನೀವು ರೈಟಾ ಇಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ ಬಟ್ ಇಷ್ಟಂತೂ ನೆನಪಿಟ್ಕೊಳ್ಳಿ ನಿಮ್ಮ ಮನೆಯ ದೇವರ ಕೋಣೆಯನ್ನು ತಕ್ಷಣ ನೋಡಿ ನೀವು ಈಗಿಂದೀಗಲೇ ನೋಡ್ಕೊಳ್ಳಿ ಒಂದು ಸಣ್ಣ ದೇವರ ಫೋಟೋ ಇಟ್ಕೊಂಡಿದ್ದೀರಾ ಸಣ್ಣ ದೇವರ ಸ್ಟ್ಯಾಂಡ್ ಇಟ್ಕೊಂಡಿದ್ದೀರಾ ಸಣ್ಣ ಸಣ್ಣ ದೇವರ ಫೋಟೋ ಇಟ್ಕೊಂಡಿದ್ದೀರಾ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನಿಮಗೆ ಭೂಮಿ ವಿಚಾರ ಸಮಸ್ಯೆ ಇದೆ ಮನೆ ವಿಚಾರ ಸಮಸ್ಯೆ ಇದೆ ನಿಮ್ಗೆ ಎಲ್ಲಿಂದ ಜಾಗ ಬರಬೇಕು ಆ ಜಾಗದ ವಿಚಾರದಲ್ಲಿ ಪ್ರಾಬ್ಲಮ್ ಇದೆ ಅದು ತಂದೆ ಕಡೆಯಿಂದ ಜಾಗ ಬರಬೇಕು ಅಲ್ಲಿನೂ ಪ್ರಾಬ್ಲಮ್ ಇದೆ ತಾಯಿ ಕಡೆಯಿಂದ ಜಾಗ ಬರಬೇಕು ಅಲ್ಲಿಂದ ಪ್ರಾಬ್ಲಮ್ ಇದೆಲ್ಲ ಸಮಸ್ಯೆಗಳನ್ನ ಆಲ್ಮೋಸ್ಟ್ ಎದುರಿಸ್ತಾನೆ ಇರ್ತೀರಂತ ಅಂತ ನಿಮ್ಮ ದೇವರ ಕೋಣೆ ಕತೆ ಹೇಳ್ತಾ ಉಂಟು ಅರ್ಥ ಅಂತ ಇಟ್ಕೊಳ್ತೀನಪ್ಪ ಸೊ ವಿಶೇಷವಾಗಿ ಏನಾಗುತ್ತೆ ಕೆಲವೊಂದ್ ಕಡೆ ನಾರ್ತ್ ಓಕೆ ಗೊತ್ತಾಯ್ತು ಈಗ ಅಲ್ವಾ ಇಲ್ಲಿ ಇಲ್ಲಿ ಅಲ್ವಾ ಈ ಪಾಟ್ ಬಹಳ ಚೆನ್ನಾಗಿರ್ಬೇಕು ನೋಡಿ ಯಾವ ಪಾರ್ಟ್ ಕಟ್ ಆಗಿದೆಯೋ ಅದಕ್ಕೆ ಸಂಬಂಧಪಟ್ಟದ ಪ್ರಾಬ್ಲಮ್ ಅನುಭವಿಸಲೇಬೇಕು ನೀವು ಓಕೆನಾ ನಾರ್ತ್ ಈಸ್ಟ್ ಕಟ್ಟಾಗಿ ಹೋಯ್ತು ಓಕೆ ಅಲ್ಲಿ ಪ್ರಾಬ್ಲಮ್ ಆಯ್ತು ಈಗ ನಿಮ್ಗೆ ಏನು ಪ್ರಾಸ್ಪರಿಟಿ ಬರಬೇಕು ಅದು ಬರಲಿಕ್ಕೆ ಬಿಡಲ್ಲ ಗಂಡು ಮಕ್ಕಳಿಗೆ ತೊಂದರೆ ಕ್ರಿಯೇಟ್ ಮಾಡುತ್ತೆ ಅವರಿಗೆ ಗ್ರೋತ್ ಬರಲ್ಲ ಏನಾದ್ರೂ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡುತ್ತೆ ಆ ಪಾಟ್ ಕಟ್ ಆಗಿದ್ದ ಗಂಡು ಇದ್ರೂ ಕೂಡ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ತಾರೆ ಅದು ದೂರದಲ್ಲಿ ಹೋಗಿ ಜೀವನ ಮಾಡಬಹುದು ಅಥವಾ ನಿಮ್ಮನ್ನು ಬಿಟ್ಟು ಕೂಡ ಹೋಗಬಹುದು ಪರಿಸ್ಥಿತಿ ಕೆಲವೊಂದು ಬಾರಿ ನಿರ್ಮಾಣ ಆಗುತ್ತೆ ಕೆಲವೊಮ್ಮೆ ಗಂಡು ಮಕ್ಕಳು ಆಗಲಿಕ್ಕೆ ಇಲ್ಲ ಅಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ ಓಕೆನಾ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಪ್ಪ ಇದೊಂದು ವಿಚಾರ ಸೌತ್ ಈಸ್ಟ್ ಕಾರ್ನರ್ ಕಟ್ಟಾಯ್ತಿಗೆ ಏನು ಮಾಡ್ತೀರಾ ಸೌತ್ ಈಸ್ಟ್ ಕಾರ್ನರ್ ಕಟ್ಟಾದಾಗ ಹಣಕಾಸು ಹೊಟ್ಟು ಹೋಗುತ್ತೆ ಅಂತ ಅರ್ಥ ಹಣಕಾಸು ನಿಮ್ಮ ಬಳಿ ಇರುವುದಿಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಸಮಸ್ಯೆಗಳನ್ನು ಎದುರಿಸಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಖಂಡಿತ ಇದ್ದೇ ಇರ್ತದೆ ಹಣಕಾಸಿಗೆ ಬೇಕು ಬಹಳಷ್ಟು ತೊಂದರೆಗಳನ್ನು ನೀವು ಯಾವತ್ತಿದ್ರೂ ಕೂಡ ಅನುಭವಿಸ್ತೇನೆ ಇರಬೇಕಾದಂತಹ ಒಂದು ವಿಚಾರದಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಪಾರ್ಟ್ ಕಟ್ಟಾದಾಗ ಯಾಕಂದರೆ ಅದು ರಿಲೇಟೆಡ್ ಟು ಮನಿ ಓಕೆ ಹಣಕಾಸಿಗೆ ಸಂಬಂಧಪಟ್ಟದ್ದು ಮನಿ ಫ್ಲೋಗೆ ಸಂಬಂಧಪಟ್ಟ ಜಾಗ ಆಗಿರೋದರಿಂದ ಆ ಪಾಟ್ ಕಟ್ಟಾಗಿ ಹೋಯಿತು ನೀವು ಹಣಕಾಸನ್ನು ಕಳ್ಕೊಂಡ್ಬಿಟ್ರಿ ಈಗ ಓಕೆನಾ ಇಂಥ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಇನ್ನೇನಿರ್ತದೆ ಹೇಳಿಕೊಡ್ತೇನೆ ಸೀಕ್ರೆಟ್ಗಳನ್ನು ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದಾರೆ ಜಸ್ಟ್ ಹಲೋ ನಮಸ್ತೆ ನಮಸ್ತೆ ಮಂಗಳೂರಿಂದ ಮಾತಾಡ್ತೀರಾ ಓಕೆ ನಿಮ್ಮ ಹೆಸರು ಅಂತ ಹೇಳಿ ಓಕೆ ಬಗ್ಗೆ ಕೇಳಬೇಕಿತ್ತು ಸರಿ ಮಗನ ಹೆಸರು ಹುಟ್ಟಿದ ದಿನಾಂಕ ಹೇಳಿಮ್ಮ ಹೆಸರು ಹರ್ಷ ನವೆಂಬರ್ ಒಂದು ಎರಡ್ ಸಾವಿರದ ಏಳು ಗುರುವಾರ ಬೆಳಿಗ್ಗೆ ಎಂಟು ನಲ್ವತ್ತೇಳು ಬೆಳಿಗ್ಗೆ ಎಂಟು ನಲ್ವತ್ತೇಳು ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಹೇಳಿ ಬಿಡಿ ಅವನ ವಿದ್ಯೆ ಬಗ್ಗೆ ಸ್ವಲ್ಪ ತಿಳಿಬೇಕಿತ್ತು ಮತ್ತೆ ತುಂಬಾ ಹಠ ಎಲ್ಲ ಮಾಡ್ತಾನ ಅವನು ಹಠ ಮಾಡದ ಮಕ್ಕಳು ಯಾರಿದ್ದಾರಮ್ಮ ನಂಗೆ ತಿಳಿಸ್ಕೊಡಿ ಇಲ್ಲ ಅಲ್ವಾ ಎಲ್ಲರೂ ಹಾಗೇನೆ ತಾನೇ ನಿಮ್ಮ ಮಗ ಸ್ಪೆಷಲ್ ಅಂತೂ ಅಲ್ಲ ರೈಟಾ ಅದು ಮಕ್ಕಳು ಮಕ್ಕಳು ಹಾಗೇನೆ ನೀವು ಕೂಡ ಅದನ್ನೇ ಮಾಡಿದ್ದು ಮಕ್ಕಳು ಕೂಡ ಅದನ್ನೇ ಮಾಡಿದಮ್ಮ ಅದೊಂದು ಬಿಟ್ಟು ಬೇರೆ ಕೇಳಿ ಏನೋ ಆ ವಿದ್ಯೆ ಬಗ್ಗೆ ವಿದ್ಯೆ ಬಗ್ಗೆ ಏನು ಸಮಸ್ಯೆ ಉಂಟಮ್ಮ ಹೇಳಿ ಅವನ ಹೆಸರೇನಮ್ಮ ಅವನ ಏನಮ್ಮ ಅವನ ಹೆಸರು ಸರಿ ಹೇಳಲಿಲ್ಲಮ್ಮ ಹೆಸರು ಸರಿಯಾಗಿ ಉಚ್ಚಾರ ಹರ್ಷ ಓಕೆ ಆ ಏನಮ್ಮ ವಿದ್ಯೆಯಲ್ಲಿ ಏನು ಇದ್ದಾನೆ ಆ ತುಂಬ ಹಿಂದೆ ಅಂದರೆ ಎಷ್ಟಮ್ಮ ಹೇಳಿ ಈಗ ಅವನಿಗೆ ನೂರರಲ್ಲಿ ಎಷ್ಟು ಮಾರ್ಕ್ ಬರುತ್ತೆ ಹೇಳಿ ಬರ್ತಾ ಮಾರ್ಕ್ ಬರ್ತಾ ಉಂಟಾ ಅದು ಆಗದೆ ಮನೆ ವಾಸ್ತು ಪ್ರಿಪೇರ್ ಮಾಡಿಸಿಮ್ಮ ಮೊದಲು ಓಕೆನಾ ಯಾಕಂದರೆ ಮನೆ ವಾಸ್ತು ಸರಿ ಇಲ್ಲ ಅಂತ ಆಯ್ತು ಆಯಿತಾ ಓಕೆ ಬೇರೆ ಏನು ಕೂಡ ಅದಕ್ಕೆ ನನ್ನ ಹತ್ರ ಅದಕ್ಕೆ ಆನ್ಸರೇ ಇಲ್ಲಮ್ಮ ಓಕೆ ಹಾಗೆ ನೋಡಿ ಜಾತಕ ಏನು ಹೇಳುತ್ತೆ ಅದು ಕಥೆ ಹೇಳ್ತೇವೆ ನೋಡಿ ನಿಮ್ಮ ಜಾತಕ ಬಂದು ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿಯ ಜಾತಕ ರೈಟ್ ಅದು ಓಕೆನಾ ಅದು ನೋಡಿ ಶನಿದಶೆನ ರೈಟ್ ಐಟ್ ಶನಿ ದಶೆ ಈಗ ಶನಿಯ ಕಾಂಬಿನೇಷನ್ ಶುಕ್ರನ್ ಜೊತೆಗಿದೆ ಸೊ ಅದು ಏನು ಹೇಳ್ತಾ ಕತೆ ಹೇಳ್ತೊಂಡು ಅವನಿಗೆ ಸ್ವಲ್ಪ ಆರಾಮ್ ಬೇಕು ಜೋರ್ ಮಾಡಬಾರ್ದು ಯಾವುದೇ ಕಾರಣ ಕೂಡ ಅವ್ನನ್ನು ಸ್ವಲ್ಪ ತಿರುಗಲಿಕ್ಕೆ ಬಿಡಬೇಕು ಮನೆಯಿಂದ ಹೊರಗೆ ಕರ್ಕೊಂಡು ಹೋಗಬೇಕು ಇದೆಲ್ಲ ಇಂಡಿಕೇಶನ್ ಉಂಟಮ್ಮ ರೈಟ್ ತಾನೆ ಈಗ ಅದನ್ನೆಲ್ಲ ಮಾಡಿಸಿದರೆ ವಿದ್ಯೆ ಅಂತೂ ಚೆನ್ನಾಗೇ ಬರ್ಬೋದು ಈಗ ವಿದ್ಯೆ ರಿಲೇಟೆಡೇ ನಾನು ಮಾತಾಡಬೇಕಾದ್ರೆ ಪಂಚಮಾಧಿಪತಿ ಲಗ್ನದಲ್ಲಿದ್ದಾನಮ್ಮ ಪಂಚಮಕ್ಕೆ ಗುರುವಿನ ದೃಷ್ಟಿ ಇದೆ ಪಂಚಮಾಧಿಪತಿ ಇರುವುದು ಬುಧನ ನಕ್ಷತ್ರದಲ್ಲಿ ಬುಧ ಬಂದು ಲಾಭ ಸ್ಥಾನದಲ್ಲಿ ಪಂಚಮನ ನೋಡ್ತಾ ಇದ್ದಾನಮ್ಮ ಆದರೆ ಒಂದು ಮಾತು ಹೇಳ್ತೀನಮ್ಮ ಯಾವುದೋ ನಿಮ್ಮ ಮನೆ ವಾಸ್ತುನೇ ಸರಿ ಇಲ್ಲ ಯಾತೋ ಈ ಜಾತಕದ ಡೇಟ್ ಆಫ್ ಬರ್ತ್ ಇಲ್ಲ ಅಥವಾ ಸಮಯ ಸರಿ ಇಲ್ಲಮ್ಮ ಇಷ್ಟೇ ನಾನು ಹೇಳಬಲ್ಲೆ ಬೇರೆ ಏನು ಹೇಳುವಾಗಿಲ್ಲ ಯಾಕಂದ್ರೆ ಜಾತಕದಲ್ಲಿ ಜೀರೋ ಬರ್ತಾ ಇದ್ದ ಇಂಡಿಕೇಶನ್ ಅಂತ ಇಲ್ಲ ಮಾರ್ತಾ ನಿಮಗೆ ಅಥವಾ ಮತ್ತೆ ನೀವು ನೋಡಿಮ್ಮ ಏನು ಅಂತ ರೈಟ್ ಇದಕ್ಕೆ ಆನ್ಸರ್ ನನ್ನತ್ರ ಖಂಡಿತ ಯಾಕೆ ಯಾಕಂದ್ರೆ ಪಂಚಮಾಧಿಪತಿ ಲಗ್ನದಲ್ಲಿ ಪಂಚಮಾಧಿಪತಿ ಯಾರು ಗುರು ಲಗ್ನದಲ್ಲಿ ಕೂತ್ಕೊಂಡು ಪಂಚಮಾನ ನೋಡ್ತಾ ಇದ್ದೇನೆ ನೀವು ಹೇಳ್ತೀರಿ ಜೀರೋ ಬರ್ತಾ ಇದ್ದಾನೆ ರೈಟ್ ಹಾಗಾದ್ರೆ ಜೀರೋ ಬರ್ತಾ ಇದ್ದಾನೆ ನಿಮ್ಮ ಮನೆ ಪಶ್ಚಿಮದ ಭಾಗ ಟೋಟಲಿ ಡೆಸ್ಟ್ರಾಯ್ ಆಗಿದೆ ಅಂತ ಆಯ್ತು ರೈಟ್ ಪಶ್ಚಿಮದ ಭಾಗ ಏನುಂಟು ಅದು ಟೋಟಲಿ ಕಟ್ ಆಗಿರ್ಬೋದು ಡೆಸ್ಟ್ರಾಯ್ ಆಗಿರ್ಬೋದು ಅಲ್ಲಿ ಏನೆಲ್ಲ ವಸ್ತುಗಳನ್ನ ಇಟ್ಕೊಂಡು ನನಗಂತೂ ಗೊತ್ತಿಲ್ಲ ತಾಯಿ ದಯವಿಟ್ಟು ವಾಸ್ತು ಪ್ರಿಪೇರ್ ಮಾಡ್ಕೊಳ್ಳಿ ಮಗ ಸರಿ ಆಗ್ತಾನೆ ಓಕೆನಾ ರೈಟ್ ಒಳ್ಳೇದಾಗ್ಲಿ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಅಲ್ವಾ ಜೀರೋ ಬರೋದು ಯಾರಾದರೂ ಉಂಟಪ್ಪ ಯಾರಾದರೂ ಜೀರೋ ಬರ್ತಾರೆ ಇಲ್ಲ ತಾನೆ ಓಕೆನಾ ಹಾಗಾದ್ರೆ ಸುಳ್ಳು ಹೇಳಿ ಹೇಳಿರಬೇಕು ತಾನೆ ಇಂತಹ ಬರಸಿ ಓಕೆ ಎನಿವೆ ಸೊ ಯಾಕಂದರೆ ಜಾತಕ ನೋಡಿ ಜಾತಕ ಕಥೆ ಹೇಳುತ್ತಾಯ್ತಾ ಯಾಕಂದರೆ ಜಾತಕದಲ್ಲಿ ಈಗ ವಿದ್ಯೆಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ನಾನು ವಿಮರ್ಶೆ ಮಾಡಬೇಕಾದ್ರೆ ಅದು ಪ್ರಾಬ್ಲಮ್ ಇಲ್ಲ ಅಂತ ಉಂಟು ಅಂಥ ಸಮಸ್ಯೆ ಏನಿಲ್ಲ ಅವನಿಗೆ ಸ್ವಲ್ಪ ಕಂಫರ್ಟ್ ಕೊಡಿ ಅವನನ್ನು ಸ್ವಲ್ಪ ಲೆಕ್ಸುರಿಯಲ್ಲಿ ಇರಿಸಿ ಅವನನ್ನು ಸ್ವಲ್ಪ ಹೊರಗೆ ಕರ್ಕೊಂಡೋಗಿ ಹೊರಗಿನ ವಸ್ತುಗಳನ್ನು ಸ್ವಲ್ಪ ತೆಗೆದುಕೊಡಿ ಸ್ವಲ್ಪ ಕಂಫರ್ಟ್ ಆಗಿರುವಂತೆ ಅವನಿಗೆ ಬಟ್ಟೆ ಎಲ್ಲ ತೆಗೆದುಕೊಡಿ ಅವನು ಚೆನ್ನಾಗಿರ್ತಾನೆ ನೋ ಡೌಟ್ ಅಲ್ವಾ ಜಾತಕ ಕಥೆ ಹೇಳ್ತೊಂಡು ಒಂದು ವೇಳೆ ಅದೆಲ್ಲ ಇಲ್ಲಪ್ಪ ಅಂದಾಗ ಹಾಗಾದರೆ ನಿಮ್ಮ ಟೈಮ್ ನೀವು ಕೊಟ್ಟ ಸಮಯ ಸರಿ ಇಲ್ಲ ಸಮಯ ಬರ್ಕೊಂಡದ್ದು ಸರಿ ಇಲ್ಲ ಅಲ್ಲಿ ವೇರಿಯೇಷನ್ ಇದೆ ಈಗ ವಿಷಯ ಬೇರೆ ಆ ವಿಷಯ ಬೇರೆ ಈ ವಿಷಯ ಓಕೆ ಅರ್ಥ ಆಯಿತು ಅಂತ ಇಟ್ಕೊಳ್ತೇನೆಪ್ಪ ಇಂಥದ್ದು ಕೆಲವೊಮ್ಮೆ ಇರ್ತದೆ ಏನು ಮಾಡೋಕ್ಕಾಗಲ್ಲ ನೋಡಿ ಇಂಥ ಸಮಸ್ಯೆ ಉಂಟು ಅಂತ ನೋಡಿ ಜಾತಕ ಸರಿ ಇದೆ ಜಾತಕ ಎಲ್ಲ ಯೋಗ ಇದೆ ಬಟ್ ಅವನ ವಿದ್ಯೆಯಲ್ಲಿ ಝೀರೋ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮನೆಯ ಪಶ್ಚಿಮದ ಭಾಗ ಅದು ಪಶ್ಚಿಮದ ಭಾಗದಲ್ಲಿ ಏನಿರ್ತದೆ ಅಲ್ಲಿ ಎಜುಕೇಷನ್ ಮತ್ತು ಸೇವಿಂಗ್ಸ್ ಆ ಜಾಗ ಪಶ್ಚಿಮದ ಭಾಗ ಹಾಗಾದರೆ ಎಜುಕೇಷನ್ ಮತ್ತು ಸೇವಿಂಗ್ಸ್ಗೆ ಸಂಬಂಧಪಟ್ಟಂತಹ ಆ ಒಂದು ಪಾರ್ಟ್ ಏನು ಅದು ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಅಲ್ಲಿ ಏನಾದರೂ ಸಮಸ್ಯೆಯನ್ನು ಉಂಟು ಮಾಡ್ಕೊಂಡಿರ್ತಾರೆ ಅದಕ್ಕೆ ಸಮಸ್ಯೆ ಕ್ರಿಯೇಟ್ ಆಗಿದೆ ರೈಟ್ ಗೊತ್ತಾಯ್ತು ಒಂದು ಇಟ್ಕೊಳ್ತೀನಪ್ಪ ಸೌತ್ ಈಸ್ಟ್ ಕಾರ್ನರ್ ಕಟ್ಟಾಗಿ ಏನಾಯ್ತು ಈಗ ಶುಕ್ರನ ಎನರ್ಜಿ ಹೋಯ್ತು ಈಗ ಓಕೆನಾ ಅಲ್ಲಿ ಶುಕ್ರ ಆಧಿಪತ್ಯ ಶುಕ್ರನ ಎನರ್ಜಿ ಹೋಯ್ತು ಪ್ರಾಬ್ಲಮ್ ಕ್ರಿಯೇಟ್ ಆಯ್ತೀವಿ ಓಕೆನಾ ಸೊ ಈ ರೀತಿ ಪ್ರತಿಯೊಂದು ಭಾವಕ್ಕೂ ಪ್ರತಿಯೊಂದು ಭಾಗ ಕೂಡ ಅಂಥದ್ದೇ ರಿಸಲ್ಟಲ್ಲಿ ಖಂಡಿತ ಇದ್ದೇ ಇರ್ತದೆ ಯಾವ ಪಾರ್ಟ್ ಆ್ಯಕ್ಟಿವೇಟ್ ಆಗಿದೆ ಯಾವ ಪಾರ್ಟ್ ಕೆಟ್ಟೋಗಿದೆ ಅಂತ ನೋಡಿ ಅದರ ಒಂದು ಎಫೆಕ್ಟ್ ಯಾವಾಗ ಬರುತ್ತೆ ರೈಟ ಅದರ ಒಂದು ಎಫೆಕ್ಟ್ ಅಲ್ವ ಅದರ ಒಂದು ಆ ಪರಿಣಾಮ ಯಾವಾಗ ಬರುತ್ತೆ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಸೌತ್ ಈಸ್ ಕೋನರ್ ಈಗ ರೈಟ್ ಆ ಸೌತ್ ಈಸ್ಕೊನರ್ ಕಟ್ಟಾಯ್ತೀವಿ ಓಕೆ ನಿಮ್ಮ ಮಗನಿಗೆ ಮದುವೆ ಈಗ ಓಕೆ ನಿಮ್ಮ ಮಗನಿಗೆ ಮದುವೆ ಮಾಡಬೇಕು ಓಕೆ ಮದುವೆ ಮಾಡಬೇಕಾದ್ರೆ ಹುಡುಗಿ ಹುಡುಕ್ಲಿಕ್ಕೆ ಶುರು ಮಾಡ್ತೀರ ಓಕೆ ಹುಡುಗಿ ಬಂದು ರಿಲೇಟೆಡ್ ಟು ಶುಕ್ರ ಶುಕ್ರನ ಪಾಠ ಕಟ್ಟಾಗಿದೆ ರೈಟಾ ಶುಕ್ರನ ಪಾಠ ಕಟ್ ಮಾಡ್ಕೊಂಡಿದ್ರೆ ಹುಡುಗಿಯನ್ನು ಹುಡುಕ್ತೀರಿ ಸೊ ಸಿಗದೆ ಹೋಗಬಹುದು ಅಥವಾ ಸರಿಯಾದ ರೀತಿಯಲ್ಲಿ ಸರಿಯಾದ ವೇಯಲ್ಲಿ ಸಿಗದೆ ಹೋಗಬಹುದು ಒಂದು ವೇಳೆ ಅವಳು ಮನೆಗೆ ಬಂದರೂ ಕೂಡ ಜಗಳನೇ ಜಗಳ ಜಗಳನೇ ಜಗಳ ಜಗಳನೇ ಜಗಳ ಅತ್ತೆ ಸೋಸೆ ಇಲ್ಲ ಅಂತ ಪರಿಸ್ಥಿತಿ ಕ್ರಿಯೇಟ್ ಆಗ್ಬೋದು ಏನು ಮಾಡ್ತೀರಿ ಈಗ ರೈಟ್ ಅದಕ್ಕೋಸ್ಕರ ಅದನ್ನೆಲ್ಲ ಸರಿಯಾದ ರೀತಿಯಲ್ಲಿ ಪ್ರಿಪೇರ್ ಮಾಡಿ ಇಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆಂತೂ ಖಂಡಿತ ಉಂಟು ಅಂತ ಹೇಳ್ತೇನೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರೆ ತುಂಬ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಯಾಕಂದರೆ ನಾನು ಇಷ್ಟವರಿಗೆ ಸ್ಟಡಿ ಮಾಡಿದ ಪ್ರಕಾರ ರೈಟ್ ಇಷ್ಟವರೆಗೆ ಸ್ಟಡಿ ಮಾಡಿದ ಪ್ರಕಾರ ಕಡಿಮೆ ಆದರೂ ಮಹಾವಾಸ್ತು ಕಲಿತು ಹತ್ತು ವರ್ಷ ಆಯ್ತು ಈಗ ಈ ಹತ್ತು ವರ್ಷಗಳಲ್ಲಿ ಕೂಡ ಬಹಳ ಸಮಸ್ಯೆ ಆಗಿತ್ತು ನಮಗೆ ಟೆಕ್ನಿಂಗ್ ಎಕನಾಮಿಕ್ಸೇ ಗೊತ್ತಿರಲಿಲ್ಲ ಬಾರ್ ಚಾರ್ಟ್ ಏನು ಅದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಗೊತ್ತಿಲ್ಲ ಒಂದು ಐದಾರು ವರ್ಷಗಳ ಕಾಲ ಅದರಲ್ಲೇ ಹೊರಟೋಯ್ತು ನಮಗೆ ರೈಟ್ ತಾನೆ ಅದನ್ನು ಅದನ್ನು ಸರಿ ಮಾಡೋದ್ರಲ್ಲೇ ಹೊರಟೋಯ್ತು ಅದನ್ನು ನಾವು ಖೋಜ್ ಮಾಡು ಖೋಜ್ ಅಂದರೆ ಅದನ್ನು ಇನ್ ಇನ್ವೆನ್ಷನ್ ಮಾಡೋದ್ರಲ್ಲೇ ನಮ್ಮ ಸಮಯ ಕಳೆದೋಯ್ತು ಅಂತ ಪರಿಸ್ಥಿತಿ ರೈಟ್ ತಾನೆ ಓಕೆನಾ ಸೊ ಅದಕ್ಕೋಸ್ಕರ ನಾನು ಕಂಡುಕೊಂಡಂಥ ಸತ್ಯ ಏನುಂಟು ಏನು ಘಟನೆ ಇವತ್ತು ನಿಮ್ಮ ಮನೆಯಲ್ಲಿ ಘಟಿಸ್ತಾ ಉಂಟು ಅಥವಾ ಯಾವ ಪ್ಯಾಟರ್ನ್ ನಿಮ್ಮ ಮನೆಯಲ್ಲಿ ಅದು ಆ ಪ್ಯಾಟರ್ನಲ್ಲಿ ನಡೀತಾ ಉಂಟು ಆ ಮನೆಯಲ್ಲಿ ರೈಟ್ ತಾನೆ ಆ ಮನೆಯಲ್ಲಿ ಏನು ಪ್ಯಾಟರ್ನ್ ನಡೆದು ಆ ಪ್ಯಾಟರ್ನ್ಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಝೋನ್ ಟೋಟಲಿ ಡಿಸ್ಟರ್ಬೆನ್ಸ್ ಆಗಿರುತ್ತೆ ಇದು ಪಕ್ಕ ರೈಟ್ ತಾನೆ ಹಾಗಾದರೆ ಅದನ್ನು ಸರಿ ಮಾಡಿದಾಗ

ಓಕೆ ಸಮಯ ಹೇಳಿಮ್ಮ ಬೆಳಿಗ್ಗೆ ಆರು ಇಪ್ಪತ್ತು ಓನ್ ಫ್ಲಾಟ್ ಅಲ್ಲಿ ಮೊನ್ನೆ ಅವ್ರಿಗೆ ಹಾಲ್ ನಲ್ಲಿ ಬೆಂಕಿ ಬಿದ್ದು ಫುಲ್ ಟೇಬಲ್ ಡೈನಿಂಗ್ ಟೇಬಲ್ ಎಲ್ಲ ಸುಟ್ಟು ಹೋಯ್ತು ಗ್ಲಾಸ್ ಡೈನಿಂಗ್ ಟೇಬಲ್ ತುಂಬಾ ಅದಕ್ಕೆ ಅದರ ಬಗ್ಗೆ ಕೇಳ್ಬೇಕಿತ್ತು ಸರ್ ಅಲ್ಲಿ ಕೇಳುವಂಥದ್ದಿಲ್ಲಮ್ಮ ಅವರ ಮನೆಯಲ್ಲಿ ದಕ್ಷಿಣದ ಭಾಗದಲ್ಲಿ ಜಲತತ್ವ ಬಂದಿರಬೇಕಮ್ಮ ದಕ್ಷಿಣ ಭಾಗ ಅಂದರೆ ಅವರ ಅಗ್ನಿ ತತ್ವ ಜಲತತ್ವಕ್ಕೆ ಕನ್ವರ್ಟ್ ಆಗಿರ್ತದಮ್ಮ ಅದಕ್ಕೋಸ್ಕರ ಅಗ್ನಿ ವೀಕ್ ಆಯಿತು ಅಲ್ಲಿ ಅಗ್ನಿ ಬಂದುಬಿಡ್ತೀವಿ ಏನು ಸಮಸ್ಯೆ ಇಲ್ಲ ಅದೇ ಇರುವಂಥದ್ದು ಅದು ವಾಸ್ತು ಪ್ರಕಾರ ಇರುವಂಥದ್ದಮ್ಮ ವಾಸ್ತು ಪ್ರಕಾರ ಪ್ರಿಪೇರ್ ಮಾಡ್ಕೊಳ್ಳಿ ರೈಟಾ ಏನಿಲ್ಲ ಅದೇ ಸಮಸ್ಯೆ ಯಾವಾಗ ಅಗ್ನಿ ವೀಕ್ ಆಗುತ್ತೆ ಅಗ್ನಿ ಜಲತತ್ವದಲ್ಲಿ ಬಂದ್ಬಿಡ್ತದೆ ಅಥವಾ ಅಗ್ನಿಯಲ್ಲಿ ಜಲತತ್ವ ಬಂದುಬಿಡ್ತದೆ ಅಂದರೆ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಅವರ ಮನೆಯಲ್ಲಿ ದಕ್ಷಿಣದ ಭಾಗದಲ್ಲಿ ಈಗ ಅಲ್ಲಿ ಟಾಯ್ಲೆಟ್ ಇದ್ದರೆ ಬಾತ್ರೂಮ್ ಇದ್ದರೆ ಬ್ಲೂ ಕಲರ್ ಇದ್ದರೆ ಬ್ಲ್ಯಾಕ್ ಕಲರ್ ಇದ್ದರೆ ಬ್ಲ್ಯಾಕ್ ಕಲರ್ ಟೈಲ್ಸ್ ಇದ್ದರೆ ಸೊ ಈ ಸಮಸ್ಯೆ ಕ್ರಿಯೇಟ್ ಆಗಿರ್ತದೆ ಅಥವಾ ಅವರ ಉತ್ತರದ ಭಾಗದಲ್ಲಿ ಅಲ್ಲಿ ಎಲ್ಲೊಂದು ಕಡೆ ಪಿಂಕ್ ಕಲರ್ ಪರ್ಪಲ್ ಕಲರ್ ರೆಡ್ ಕಲರ್ ಇಂಥದ್ದನ್ನು ಕೊಟ್ಟಿದ್ರೆ ಅಲ್ಲಿ ಕೂಡ ಸಮಸ್ಯೆ ಈ ಎದುರು ಈ ಎರಡು ಸಮಸ್ಯೆಗಳು ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇರ್ತದಮ್ಮ ಅದು ವಾಸ್ತುವಿನ ಪಾರ್ಟ್ ಅಂತ ಹೇಳ್ತೇನೆ ಅಗ್ನಿಯನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳಿಕ್ಕೆ ಹೇಗೆ ಸಾಧ್ಯತೆ ಉಂಟು ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಈ ಸಮಸ್ಯೆಯಿಂದ ಹೊರ ಬರ್ತಾರೆ ಇಲ್ಲಾಂದ್ರೆ ಮತ್ತೆ ಆಕ್ಸಿಡೆಂಟ್ ಕೂಡ ಆಗ್ಬೋದಮ್ಮ ಬಿ ಕೇರ್ಫುಲ್ ತುಂಬಾ ಕೇರ್ಫುಲ್ ಆಗಿರ್ಬೇಕು ರೈಟ್ ಸರಿ ಅದು ಅದು ಪ್ರಾಬ್ಲಮ್ ಅಮ್ಮ ಅದನ್ನ ಅದನ್ನ ಸರಿ ಮಾಡ್ಬೇಕಾದಿದ್ದು ರೈಟ್ ಓಕೆನಾ ಸೊ ಆಗ ಹೋಗಿ ಈ ಒಂದು ಅಗ್ನಿಯ ಸಮಸ್ಯೆ ನೋಡು ಅದು ನಿವಾರಣೆ ಆಗ್ಬೋದಾ ರೈಟಾ ಸರಿ ಒಳ್ಳೇದಾಗ್ಲಿ ನಿಮ್ಮ ಹೋಗಿ ಬನ್ನಿ ಕಾರ್ಯ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ತಾಯಿ ಯಾರ ಯಾರು ನೋಡಿ ಯಾವತ್ತೂ ನೆನ್ಪಿಟ್ಕೊಳ್ಳಿ ಯಾವಾಗ ಅಗ್ನಿ ಅವಘಡ ಆಗುತ್ತಲ್ಲೋ ಅಗ್ನಿ ಅವಘಡ ಈಗ ಆನಂತರ ನಿಮಗೆ ಆಕ್ಸಿಡೆಂಟ್ ಆಯ್ತು ಈಗ ರೈತನೇ ಅಚಾನಕ್ ಪ್ರಾಬ್ಲಮ್ ಕ್ರಿಯೇಟ್ ಆಯ್ತು ಈಗ ಹಣಕಾಸು ಯಾರಿಗೂ ಕೊಟ್ಟು ಸಿಕ್ಕಾಕೊಂಡಿದ್ರಿ ಈಗ ಸೊ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಜಲತತ್ವದಲ್ಲಿ ಅಗ್ನಿತತ್ವ ಬಂದಿರ್ತದೆ ಅಗ್ನಿ ತತ್ವದಲ್ಲಿ ಜಲತತ್ವ ಬಂದಿರ್ತದೆ ಇದೆರಡೇ ಕಾರಣ ಬೇರೆ ಯಾವುದೇ ಕಾರಣ ಇಲ್ಲ ಅದಕ್ಕೆ ರೈತನ ಯಾವುದೇ ಕಾರಣ ಇಲ್ಲ ಸೊ ಅದನ್ನು ಸರಿಯಾದರೆ ಔಟ್ ಮಾಡ್ಲಿಕ್ಕೆ ನಿಮ್ಗೆ ಗೊತ್ತಿರಬೇಕು ಅದು ಯಾವ ರೂಪದಲ್ಲಿ ಅಗ್ನಿ ಹೋಗಿದೆ ಅಂತ ರೈತನ ಅಗ್ನಿಗೆ ಸಂಬಂಧಪಟ್ಟಂತೆ ಅದು ರೆಡ್ ಕಲರ್ನಲ್ಲಿ ಹೋಗಿದೆಯಾ ಪಿಂಕ್ ಕಲರ್ ಪರ್ಪಲ್ ಯಾವ ರೂಪದಲ್ಲಿ ಉಂಟದು ಯಾವ ರೂಪದಲ್ಲಿ ಇದೆ ಅದು ಅಲ್ಲಿ ಎನರ್ಜಿ ಏನಿದೆ ಸೊ ಇದನ್ನೆಲ್ಲ ಪರಿ ಪರಿಶೀಲನೆಗೆ ಒಳಪಡಿಸಬೇಕಾದ ಅನಿವಾರ್ಯತೆ ಉಂಟು ಒಳ್ಳೆಯ ವಾಸ್ತು ಅದರಲ್ಲಿ ಕೂಡ ಇದನ್ನು ಯಾರು ಫೈಂಡ್ ಔಟ್ ಮಾಡಲಿಕ್ಕೆ ಸಾಧ್ಯತೆ ಉಂಟು ಮಹಾ ವಾಸ್ತು ತಜ್ಞರು ಮಾತ್ರ ಫೈಂಡ್ ಔಟ್ ಮಾಡಲಿಕ್ಕೆ ಸಾಧ್ಯತೆ ಉಂಟು ಇದನ್ನು ಅರ್ಥ ಮಾಡಿಕೊಳ್ಳಿ ಆ ನಾರ್ಮಲ್ ವಾಸ್ತು ತಜ್ಞರಿಗೆ ಇದು ಬರುವುದಿಲ್ಲ ಬರೋದಿಲ್ಲ ಬರೋದಿಲ್ಲ ನೀವೇನು ಬೇಕೋ ಮಾಡಿ ಅವರಿಗೆ ಪಂಚತತ್ವಗಳ ಬಗ್ಗೆ ಗೊತ್ತಿಲ್ಲ ಪಂಚತತ್ವಗಳ ಬಗ್ಗೆ ಗೊತ್ತಿರೋದು ಮಹಾವಾಸ್ತು ತಜ್ಞರಿಗೆ ಮಾತ್ರ ಅವರನ್ನು ಹುಡುಕಿ ಕರ್ಕೊಂಡು ಬಂದು ನೀವು ಪ್ರಯತ್ನ ಮಾಡಿ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ ರೈಟ್ ತಾನೆ ನಾರ್ಮಲ್ ವಾಸ್ತು ತಜ್ಞರು ಏನು ಮಾಡ್ತಾರೆ ಮನೆಗೆ ಬರ್ತಾರೆ ನಿಮ್ಮ ನಾರ್ತ್ ಈಸ್ಟ್ ಸರಿ ಇದೆ ಅಲ್ಲಿ ಇದೆ ಸೌತ್ ಈಸ್ಟ್ ಸರಿ ಇದೆ ಅಲ್ಲಿ ಅಗ್ನಿಮೂಲೆ ಅಂದರೆ ಅಲ್ಲಿ ನಿಮ್ಮ ಕಿಚನ್ ಬಂದುಬಿಟ್ಟಿದೆ ಸೌತ್ ವೆಸ್ಟ್ ಇದೆ ಅಲ್ಲಿ ಬೆಡ್ರೂಮ್ ಇದೆ ಎಲ್ಲ ಸರಿ ಉಂಟಪ್ಪ ಎಲ್ಲ ಏನು ತೊಂದರೆ ಇಲ್ಲ ಎಲ್ಲ ತೊಂದರೆ ಓಕೆ ಅವ್ರು ಅಷ್ಟೇ ಹೇಳಿ ಹೋಗ್ತಾರೆ ಬೇರೆ ಏನು ಹೇಳಲ್ಲ ನಿಮಗೆ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರ್ತದೆ ಪಂಚತತ್ವಗಳ ಬಗ್ಗೆ ಅವರಂತೂ ಮಾತಾಡಲ್ಲ ಯಾಕಂದರೆ ಅದನ್ನು ಕಲಿತಿರುವುದಿಲ್ಲ ಯಾಕಂದರೆ ನಾರ್ಮಲ್ ವಾಸ್ತುವಿನಲ್ಲಿ ಅದರ ಬಗ್ಗೆ ಉಲ್ಲೇಖ ಕೂಡ ಇಲ್ಲ ಅದು ಯಾರು ಕೂಡ ಅದರ ಬಗ್ಗೆ ಸ್ಟಡಿ ಕೂಡ ಮಾಡೋಕ್ಕೆ ಹೋಗಲ್ಲ ಯಾರಿಗೆ ಗೊತ್ತಿರ್ತದೆ ಮಹಾವಾಸ್ತು ತಜ್ಞನಿಗೆ ಮಾತ್ರ ಗೊತ್ತಿರ್ತದೆ ಅರ್ಥ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿದೆ ಓಕೆನಾ ರೈಟ್ ಗೊತ್ತಾಯಿತು ಹಾಗಾದರೆ ಸೌತ್ ಈಸ್ಟ್ ಅನ್ನೋ ಬಗ್ಗೆ ಗೊತ್ತಾಯಿದ್ಮೇಲೆ ರೈಟಾ ಇದೇ ರೀತಿ ಇದೇ ರೀತಿ ಇದ್ದಾಗ ಏನಾಗುತ್ತೆ ನಿಮಗೆ ಒಂದು ಮಾತು ಹೇಳ್ತೇನೆ ಏನಾಗುತ್ತೆ ನಾನು ಹೇಳಿದೆ ನಿಮಗೆ ನಿಮ್ಮ ಮನೆಯ ದೇವರ ಫೋಟೋಗಳು ಅಥವಾ ದೇವರ ಸ್ಟ್ಯಾಂಡ್ ಅಥವಾ ದೇವರ ಕೋಣೆ ಏನುಂಟು ಅದು ನಿಮ್ಮ ಥಾಟ್ ಪ್ಯಾಟರ್ನ್ ಅಲ್ವಾ ನೀವು ಥಾಟ್ ಪ್ಯಾಟರ್ನ್ ಈಗ ನಾರ್ತ್ ಈಸ್ಟಲ್ಲಿ ಅಂದರೆ ಈಶಾನ್ಯದ ಭಾಗದಲ್ಲೇ ನೀವು ದೇವರ ಒಂದು ಸ್ಟ್ಯಾಂಡನ್ನು ಇಟ್ಕೊಂಡು ದೇವರನ್ನು ಇಟ್ಕೊಂಡಲ್ಲಿ ಪೂಜೆ ಮಾಡ್ತಾ ಇದ್ದೀರಂದಾಗ ನಿಮ್ಮ ಥಾಟ್ ಪ್ಯಾಟರ್ನ್ ಯಾವತ್ತಿದ್ರೂ ಗ್ರೋತಿನ ಕಡೆಗೆ ಇರ್ತದೆ ನಾನು ಗ್ರೋತ್ ಆಗಬೇಕು ನಾನು ಬೆಳಿಬೇಕು ನಾನು ಸಾಧನೆ ಮಾಡಬೇಕು ಅಲ್ವಾ ಆ ರೀತಿಯಾಗಿ ನಿಮಗೆ ಥಾಟ್ ಪ್ಯಾಟರ್ನ್ ಬರಲಿಕ್ಕೆ ಸ್ಟಾರ್ಟ್ ರೈಟ್ ತಾನೆ ಓಕೆನಾ ಇದು ವಿಚಾರ ಅದೇ ಅದೇ ದೇವರ ಕೋಣೆ ಪೂರ್ವದಲ್ಲಿ ಬಂದುಬಿಡ್ತೀಗ ಅಲ್ವಾ ನಿಮ್ಮ ಥಾಟ್ ಪ್ಯಾಟರ್ನ್ ಏನುಂಟು ನಿಮ್ಮ ಥಾಟ್ಸ್ ಏನುಂಟು ಪೂರ್ವಕ್ಕೆ ಬಂದುಬಿಡಿ ಇಲ್ಲಿ ದೇವ್ರ ಕೊಂಡೆ ಈಗ ಓಕೆನಾ ಅಲ್ಲಿ ಸ್ಟ್ಯಾಂಡ್ ಮಾಡಿ ನೋವು ದೇವ್ರ ಕೂಡ ಏನಾದರೂ ದೇವರನ್ನಲ್ಲಿ ಈಗ ಥಾಟ್ ಏನು ಬರುತ್ತೆ ನೋಡಿ ಸಮಾಜದಲ್ಲಿ ಒಳ್ಳೆಯ ಹೆಸರು ಗಳಿಸಬೇಕು ಉನ್ನತ ಮಟ್ಟಕ್ಕೆ ಹೋಗಬೇಕು ರೈಟ ಅಧಿಕಾರಿ ಆಗಬೇಕು ಸರ್ಕಾರಿ ಕೆಲಸನೇ ಸಿಗಬೇಕು ಬೇರೆ ಕೆಲಸ ಬೇಕಾಗಿಲ್ಲ ನಿಮಗೆ ರೈಟ ಮಾಡೋದು ಕೂಡ ಇಲ್ಲ ಓಕೆನಾ ಸರ್ಕಾರ ಇಂಥ ಪರಿಸ್ಥಿತಿ ಕೂಡ ಅಲ್ಲಿ ನಿರ್ಮಾಣ ಆಗುತ್ತೆ ಆನಂತರ ಆ ಮನೆಯಲ್ಲಿ ಯಾರು ಗಂಡು ಮಕ್ಕಳು ಇರ್ತಾರಲ್ಲ ಇಲ್ಲಿ ದೇವ್ರಕೋಣ ಇಟ್ಕೊಂಡಾಗ ಪೂರ್ವದ ಭಾಗದಲ್ಲಿ ಅವ್ರು ತುಂಬಾ ಹಠವಾದಿಗಳಾಗಿರ್ತಾರೆ ಮತ್ತು ಇರ್ತಾರೆ ಸಮಾಜ ಸೇವೆ ಮಾಡತಕ್ಕಂಥವ್ರು ಇರ್ತಾರೆ ಕೆಲವೊಂದು ಬಾರಿ ಏನಾಗುತ್ತೆ ನಿಮ್ಮ ಹಣಕಾಸು ಸಮಾಜ ಸೇವೆ ಮಾಡೋದ್ರಲ್ಲಿ ಕಳೆದು ಹೋಗುವಂಥ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಇರ್ತದೆ ನೀವೇನು ಮಾಡ್ತೀರಾ ಗುರುತತ್ವ ತಾನೇ ಗುರುತತ್ವ ಎಲ್ಲಿ ಬಂತು ಸೂರ್ಯನಲ್ಲಿ ಬಂತು ರೈತಿಯಲ್ಲಿಗೆ ಬಂತು ಇದರ ಆಧಿಪತ್ಯ ರವಿ ಅಲ್ಲಿಗೆ ರವಿಗೆ ರವಿಯಲ್ಲಿಗೆ ಗುರುವಿನ ತತ್ವ ಬಂದ್ಬಿಡ್ತೀವಿ ನೋಡಿ ಸೂರ್ಯ ಬಂದು ಎಲ್ಲರಿಗೂ ಬೆಳಕನ್ನು ಬೆಳಕನ್ನು ಕೊಡ್ಲಿಕ್ಕೆ ಹೋಗ್ತೀರಾ ಆಗ ಕೆಲವೊಂದು ಬಾರಿ ನಿಮ್ಮ ಪ್ರಾಸ್ಪರಿಟಿಯನ್ನು ನೀವು ಸಮಾಜಕ್ಕೆ ಸಾಧ್ಯ ತೀರಾ ತೀರಾ ಜಾಸ್ತಿ ಬಟ್ ನಿಮಗೆ ಅಲ್ಲಿ ದೇವರ ಕೋಣೆ ಚೆನ್ನಾಗಿ ಇದೆ ಅದನ್ನು ನಾನು ಹೇಳುದಿಲ್ಲ ಮಾರ್ಬಲ್ನಲ್ಲಿ ಮಾಡ್ಕೊಂಡು ಚೆನ್ನಾಗಿ ಇಟ್ಟಿರ್ತೀರಾ ಅಲ್ವಾ ಒಳ್ಳೊಳ್ಳೆ ದೇವರ ಫೋಟೋಗಳಿವೆ ತುಂಬಾನೇ ಒಂದು ಕಣ್ಣಿಗೆ ನಾಟುವಂತಿದೆ ಆ ಫೋಟೋಗಳೆಲ್ಲ ಈಗ ಎನರ್ಜಿ ಹೈ ಲೆವೆಲಲ್ಲಿ ಅಲ್ಲಿ ಕ್ರಿಯೇಟ್ ಆಗ್ತೊಂಡು ಅದರ ಅರ್ಥ ಏನು ಆ ಮನೆಯಲ್ಲಿ ಯಾರು ಗಂಡು ಮಕ್ಕಳು ಇರ್ತಾರೆ ಡೆಫಿನೆಟ್ ಆಗಿ ಅಥವಾ ಆ ಮನೆ ಯಜಮಾನ ಏನಿರ್ತಾರೆ ಅಥವಾ ಅವರು ಅವರು ವಿಶೇಷವಾಗಿ ಸರ್ಕಾರಿ ರಿಲೇಟೆಡ್ ಕೆಲಸ ಮಾಡ್ತದೆ ಅಧಿಕಾರಿ ವರ್ಗಕ್ಕೆ ಸಂಬಂಧಪಟ್ಟ ಕೆಲಸ ಮಾಡ್ತಾರೆ ಕೆಲವರು ಸಮಾಜ ಸೇವೆ ಮಾಡ್ತಾರೆ ಸಮಾಜದಲ್ಲಿ ಹೆಸರನ್ನು ಗಳಿಸಿಗೆ ಪ್ರಯತ್ನ ಮಾಡ್ತಾರೆ ಒಟ್ಟವ್ರಿಗೆ ಸೋಷಲ್ ಕನೆಕ್ಷನ್ ಬೇಕಪ್ಪ ಐಟೆ ವರ್ಷ ಸೋಷಲ್ ಕನೆಕ್ಷನಲ್ಲಿ ಇದ್ದೇ ಇರ್ತಾರೆ ಸಮಾಜ ಅಂದರೆ ಜನಪರ ಕೆಲಸ ಕಾರ್ಯಗಳನ್ನು ಮಾಡೋದ್ರಲ್ಲಿ ಅವರು ನಿಪುಣರಾಗಿರ್ತಾರೆ ಚೆನ್ನಾಗಿರ್ತಾರೆ ಏನು ತೊಂದರೆ ಇಲ್ಲ ಸೊ ಇಲ್ಲಿ ದೇವ್ರ ಕೋಣೆ ಬಂದಾಗ ರೈಟ್ ತಾನೇ ಅರ್ಥ ಆಯ್ತು ನಿಮಗೆ ತು ಪೂರ್ವದ ತಪ್ಪಂತೂ ಕಂಡಿದ್ದಲ್ಲ ಪೂರ್ವದವಾಗಲೇ ದೇವ್ರ ಕೋಣೆ ಇರ್ಬೋದು ಏನು ಸಮಸ್ಯೆ ಇಲ್ಲ ಬಟ್ ಹಣಕಾಸು ಏನು ಖರ್ಚಾಗುತ್ತೆ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ ಅಂತ ಹೇಳ್ತೇನೆ ಇದೊಂದು ವಿಚಾರ ಅಂತ ಹೇಳಿ ಓಕೆನಾ ಆನಂತರ ನೆಕ್ಸ್ಟ್ ದೇವರ ಕೋಣೆ ನಿಮ್ದು ಆಗ್ನೇಯದಲ್ಲಿ ಬಂತೀಗ ಓಕೆನಾ ಆಗ್ನೇಯ ಪಾಠ ಲ್ಲಿ ದೇವರು ಇಲ್ಲಿ ಬಂದ್ಬಿಡ್ತು ಅಂತ ಇಟ್ಕೊಳ್ಳೋಣ ಈಗ ನಿಮ್ಮ ಥಾಟ್ ಪ್ಯಾಟರ್ನ್ ಎಲ್ಲಿ ಬಂತೀಗ ಶುಕ್ರನಲ್ಲಿಗೆ ಬಂದ್ಬಿಡ್ತು ಆ ಪಾರ್ಟ್ ಯಾವುದಕ್ಕೆ ಸಂಬಂಧಪಟ್ಟದ್ದು ಹಣಕಾಸಿಗೆ ಸಂಬಂಧಪಟ್ಟದ್ದು ಥಾಟ್ಸ್ ಏನಿರ್ತದೆ ಹಣಕಾಸು ರೈಟ್ ತಾನೆ ಯಾವಾಗ ಪೂಜೆ ಮಾಡಲಿಕ್ಕೆ ಶುರು ಮಾಡ್ತೀರಾ ಹಣಕಾಸು 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 ಅಲ್ಲಿಂದ ಬರಬೇಕು ಇಲ್ಲಿಂದ ಬರಬೇಕು ಅವ್ನು ಕೊಡಬೇಕು ಇವ್ನು ಕೊಡಬೇಕು ಹಾಗೆ ಮಾಡಬೇಕು ಇದೆಲ್ಲ ಥಾಟ್ಸ್ ಹಣಕಾಸಿನ ಬಗ್ಗೆನೇ ಬೇರೆ ಥಾಟ್ಸ್ ಬರಲ್ಲ ಅಲ್ವಾ ಏನೇ ಮಾಡಿದ್ರು ಕೂಡ ಅದರಲ್ಲಿ ಸ್ವಾರ್ಥ ಇದ್ದೇ ಇರ್ತದೆ ತುಂಬಾನೇ ಸ್ವಾರ್ಥ ಅಂದ್ರೆ ನೀವು ಯಾವುದೇ ಒಂದು ಸಮಸ್ಯೆ ಮಾಡ್ಕೊಳ್ಳಿ ಅಲ್ಲಿ ಸ್ವಾರ್ಥ ಯಾರಿಗಾದ್ರೂ ಹಣ ಕೊಡಿ ಅಲ್ಲಿ ಸ್ವಾರ್ಥ ಅದು ಏನಾದರೂ ಸ್ವಾರ್ಥವನ್ನು ಇಟ್ಟುಕೊಂಡೇ ನೀವು ಮಾಡ್ತೀರಾ ಅದನ್ನು ಇದು ಮಾಡೋದಿಲ್ಲ ನೀವು ರೈಟ್ ಇಲ್ಲಿ ದೇವ್ರ ಕೋಣೆನ ಮಾಡಿ ಇದು ವಿಚಾರವನ್ನು ನೆನಪಿಟ್ಕೊಳ್ಳಿ ಪ್ರಯತ್ನ ಮಾಡಬೇಕು ನಾನೊಂದು ಮಾತು ಹೇಳಿದೆ ನಿಮಗೆ ಬ್ರೇಕಿಗೆ ಹೋಗುವುದಕ್ಕಿಂತ ಮುಂಚೆ ಮನೆಯಲ್ಲಿ ಸಣ್ಣ ದೇವರ ದೇವರ ಒಂದು ಸ್ಟ್ಯಾಂಡ್ ಸಣ್ಣ ಸಣ್ಣ ಫೋಟೋಗಳು ಹಾಗಾದ್ರೆ ನಿಮಗೆ ಭೂಮಿ ವಿಚಾರ ಮನೆ ವಿಚಾರ ಎಲ್ಲ ರೀತಿಯಲ್ಲಿ ಸಮಸ್ಯೆ ಉಂಟು ಉಂಟಾಯಿತು ಓಕೆನಾ ಆನಂತರ ನಿಮ್ಮ ದೇವ್ರ ಕೋಣೆ ಸರಿಯಾದ ರೀತಿಯಲ್ಲಿ ಆಕರ್ಷಣೀಯವಾಗಿ ಇಲ್ಲ ಆಕರ್ಷಣೀಯವಾಗಿ ಅದನ್ನು ಇಟ್ಟುಕೊಂಡಿಲ್ಲ ಕಣ್ಣಿಗೆ ಕಟ್ಟುವಂತೆ ಇಲ್ಲ ಅದು ಬಹಳ ಓಲ್ಡ್ ಆಗಿದೆ ಇದು ದೊಡ್ಡ ದೇವರ ಕೋಣೆನೇ ಇದೆ ಬಟ್ ಬಹಳ ಓಲ್ಡ್ ಆಗಿದೆ ಅಲ್ಲಿಗೆ ಬೆಳಕು ಕೂಡ ಬೀಳ್ತಾ ಇಲ್ಲ ಅಲ್ಲೋ ದೇವರ ಫೋಟೋ ಎಲ್ಲ ಮಸ್ಕು ಮಸ್ಕಾಗಿದೆ ಈಗ ಕೂಡ ನೀವು ಭೂಮಿ ವಿಚಾರ ಸಮಸ್ಯೆ ಸಮಸ್ಯೆ ಅನ್ಭವಿಸ್ತೀರ ಹಂಡ್ರೆಡ್ ಪರ್ಸೆಂಟ್ ಭೂಮಿ ಇದೆ ಬರ್ತಾ ಇಲ್ಲ ಅನ್ಸೆಸ್ಟ್ರಸ್ ಪ್ರಾಪರ್ಟಿ ಇದೆ ಬರ್ತಾ ಇಲ್ಲ ಅಥವಾ ಯಾವುದೋ ಪ್ರಾಪರ್ಟಿ ಇದೆ ಅದು ಹಾಗೇನೇ ಇದೆ ಏನು ಮಾಡಲಿಕ್ಕೆ ಆಗ್ತಾನೇ ಇಲ್ಲ ಡೆವಲಪ್ಮೆಂಟ್ ಆಗ್ತಾನೆ ಇಲ್ಲ ಅಥವಾ ಮನೆ ಕಟ್ಟಲಿಕ್ಕೆ ಬಿಡ್ತಾ ಇಲ್ಲ ಸೊ ಇದು ಪರಿಸ್ಥಿತಿ ಅರ್ಥ ಇದೆ ನಿಮಗೆ ಓಕೆನಾ ಇದು ಪರಿಸ್ಥಿತಿ ನಿರ್ಮಾಣ ಹಾಗಾಗಿ ಅದೆಲ್ಲ ಸಮಸ್ಯೆಯಿಂದ ಹೇಗೆ ನಾನು ಹೇಳಿದಾಗ ದೇವರ ಕಡೆ ಮಾಡ್ಕೊಳ್ಳಿ ಓಕೆನಾ ರೈಟಾ ಒಂದು ಮಾತು ನೆನ್ಪಿಟ್ಕೊಳ್ಳಿ ಯಾವಾಗ ನಿಮ್ಮ ದೇವ್ರ ಕೋಣೆ ಸರಿಯಾದ ವೇಲಿ ಇಲ್ಲ ಅಂತ ಇಟ್ಕೊಳ್ಳೋಣ ಆಕರ್ಷಣೀಯವಾಗಿಲ್ಲ ಓಲ್ಡಾಗಿದೆ ಹಳೆಯದಾಗಿದೆ ಕಬ್ಬಿಣದಲ್ಲಿ ಮಾಡ್ಕೊಂಡು ನೀವೇನೇ ಮಾಡ್ಕೊಂಡೆ ಅಂಥದ್ದು ಮಾಡಿಕೊಂಡಾಗ ನಿಮ್ಮ ಮನೆಯ ಪಶ್ಚಿಮದ ಭಾಗ ಓಕೆ ನಿಮ್ಮ ಮನೆಯ ಪಶ್ಚಿಮದ ಭಾಗ ಬೈ ಡಿಫಾಲ್ಟಾಗಿ ತೊಂದರೆಗೊಳಗಾಗಿರ್ತದೆ ಬೈ ಡಿಫಾಲ್ಟ್ ಯಾವುದೋ ಟಾಯ್ಲೆಟ್ ಬಂದಿರ್ತದೆ ಯಾತೋ ಆ ಪಾಟ್ ಕಟ್ಟಾಗಿರ್ತದೆ ಯಾತೋ ಅಲ್ಲಿ ಬಾತ್ರೂಮ್ ಬಂದಿರ್ತದೆ ಯಾತೋ ಆ ಪಾಟಲ್ಲಿ ರೆಕ್ಟ್ಯಾಂಗಲ್ ಶೇಪಿನ ರೂಮ್ ಇರ್ತದೆ ಯಾತೋ ಅಲ್ಲಿ ಬಾವಿ ಬಂದಿರ್ತದೆ ಯಾತೋ ಆ ಪಾರ್ಟ್ ತಗ್ಗಾಗಿರ್ತದೆ ಯಾತೋ ಅಲ್ಲಿ ಟಾಯ್ಲೆಟ್ ಪಿಟ್ ಮಾಡಿಕೊಂಡಿರ್ತೀರ ನೀವು ಏನಾದರೂ ಸಮಸ್ಯೆಯನ್ನು ಮಾಡಿ ಏನೂ ಇಲ್ಲ ಅಂದರೆ ಡಂಪ್ ಮಾಡ್ಕೊಂಡಿರ್ತಾರೆ ರೈಟ್ ತಾನೇ ಇದು ಹಂಡ್ರೆಡ್ ಪರ್ಸೆಂಟ್ ಬೇಕಾದರೆ ಚೆಕ್ ಮಾಡಿ ನಿಮ್ಮ ಮನೆಯನ್ನು ರೈಟ್ ತಾನೇ ಓಕೆ ಅರ್ಥ ಇದೆ ನಿಮಗೆ ದೇವ್ರ ಕೋಣೆ ಆ ರೀತಿ ಇದ್ದಾಗ ಅಂದರೆ ಅದು ಆಕರ್ಷಣೀಯವಾಗಿ ಇಲ್ಲ ತುಂಬ ಕಪ್ಪು ಆಗಿದೆ ಫೋಟೋ ಎಲ್ಲ ತುಂಬ ಓಲ್ಡ್ ದೇವ್ರ ಕೋಣೆ ಅದು ಅದನ್ನು ಆಕರ್ಷ ಅದರಲ್ಲಿ ಒಂದು ಆಕರ್ಷಣೆ ಇಸ್ಟೋರಿಗೆ ಬಂದೇ ಇಲ್ಲ ಅಂದಾಗ ನಿಮ್ಮ ಪಶ್ಚಿಮದ ಭಾಗ ಬೈ ಡಿಫಾಲ್ಟಾಗಿ ಕೆಟ್ಟೋಗಿರ್ತದೆ ಬೈ ಡಿಫಾಲ್ಟಾಗಿ ಯಾವಾಗ ಪಶ್ಚಿಮದ ಭಾಗ ಬ್ಯಾಲೆನ್ಸ್ ಆಗುತ್ತೆ ದೇವರ ಕೋಣೆಯೇ ಚೇಂಜ್ ಆಗುತ್ತೆ ಅರ್ಥ ಇದೆ ನಿಮಗೆ ಪಶ್ಚಿಮದ ಭಾಗ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಅಂತ ನಿಮ್ಮ ದೇವರ ಫೋಟೋನೇ ಚೇಂಜ್ ಆಗುತ್ತೆ ದೇವರ ಕೋಣೆಯೇ ಚೇಂಜ್ ಆಗುತ್ತೆ ಅಥವಾ ದೇವರಿಗೆ ಸಮ ಸ್ಟ್ಯಾಂಡೇ ಚೇಂಜ್ ಆಗುತ್ತೆ ಎಲ್ಲರೂ ಚೇಂಜ್ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ತೀರ ರೈಟ್ ತಾನೆ ಯಾವುದೋ ದೇವರ ಕೋಣೆಯನ್ನು ಚೇಂಜ್ ಮಾಡ್ಕೊಳ್ಳಿ ನಿಮ್ಮ ಪಶ್ಚಿಮದ ಭಾಗ ಸರಿಯಾಗುತ್ತೆ ಯಾತೋ ಪಶ್ಚಿಮದ ಭಾಗವನ್ನು ಸರಿ ಮಾಡ್ಕೊಳ್ಳಿ ದೇವರ ಸ್ಟ್ಯಾಂಡ್ ಚೆನ್ನಾಗಿರುತ್ತೆ ರೈಟ್ ತಾನೆ ಸೊ ಇದು ಕೂಡ ಇಂಟರ್ ಕನೆಕ್ಟೆಡ್ ಎಲ್ಲ ಕೂಡ ಓಕೆನಾ ಒಂದು ಕಡೆಯಿಂದ ರಿಸಲ್ಟ್ ಹೇಗೆ ಬರುತ್ತೆ ಅಂತ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಬಹಳ ಚೆನ್ನಾಗಿರುತ್ತೆ ಓಕೆನಾ ರೈಟ್ ಆ ಟೆಕ್ನಿಕ್ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಓಕೆನಾ ಸೊ ಇದು ವಿಚಾರ ಅದರ ಜೊತೆಗೆ ಕೆಲವೊಮ್ಮೆ ಏನಾಗುತ್ತೆ ಈಗ ನಮಗೆ ಈ ಆಗ್ನೇಯ ಭಾಗ ಆಗ್ನೆಯ ಭಾಗ ಯಾಕೆ ಬೇಕು ನಮಗೆ ಹಣಕಾಸಿಗೆ ಬೇಕು ಹಣಕಾಸಿಗೆ ಸಂಬಂಧಪಟ್ಟ ಉತ್ತರದ ಭಾಗ ಕೂಡ ಬೇಕು ಇದು ನಿಮಗೆ ಅಪರ್ಚುನಿಟೀಸನ್ನು ಕ್ರಿಯೇಟ್ ಮಾಡುವಂಥದ್ದು ಅವಕಾಶಗಳನ್ನು ಕೊಡುವಂಥದ್ದು ರೈಟ್ ಅದು ಹಣ ಮತ್ತು ಅಪರ್ಚುನಿಟಿಸ್ ಅಂತ ಇಲ್ಲಿದೆ ಅಂದರೆ ಹಣಕಾಸು ಹರಿದು ಈಗ ಈ ಪಾಠ ಕೆಲಸ ಮಾಡಿ ಅಂದರೆ ಹಣಕಾಸು ಮಾಡಲಿಕ್ಕೆ ಬೇಕಾಗಿ ಅವಕಾಶ ಅಂತ ಏನು ಬರಬೇಕು ಅದು ಇಲ್ಲಿಂದಲೇ ಬರಬೇಕು ನಿಮಗೆ ರೈಟ್ ಈ ಪಾಠನ ಡಿಸ್ಟರ್ಬೆನ್ಸ್ ಮಾಡಿಕೊಳ್ಳುವ ಹಾಗಿಲ್ಲ ಇದನ್ನು ಅರ್ಥ ಮಾಡಿಕೊಳ್ಳಿ ಇನ್ನೊಂದೇನು ಅಂತಂದರೆ ಆಗ್ನೇಯ ಭಾಗ ಆಗ್ನೇಯ ಭಾಗ ಯಾಕೆ ಬೇಕು ನಿಮಗೆ ಫೈರ್ ಮತ್ತು ಕ್ಯಾಶ್ ಲಿಕ್ವಿಡಿಟಿ ಫೈರ್ ಅಂದರೆ ಏನು ಫೈರ್ ಅಂದರೆ ನಿಮ್ಮಲ್ಲಿರುವಂತಹ ಉತ್ಸಾಹ ತೇಜಸ್ಸು ರೈಟ ಕ್ಯಾಶ್ ಲಿಕ್ವಿಡಿಟಿ ಅಂದಾಗ ಹಣಕಾಸು ಫ್ಲೋ ಆಗುವಂಥದ್ದು ವಿಶೇಷವಾಗಿ ರೈಟಾ ಹಾಗಾದರೆ ಇದು ಎರಡು ಪಾರ್ಟ್ ಕೂಡ ಬಹಳ ಬ್ಯಾಲೆನ್ಸ್ ಸ್ಟೇಜಲ್ಲಿರಬೇಕು ನೀವು ಹಣಕಾಸನ್ನು ಮಾಡಬೇಕಾದ್ರೆ ಲೈಫಲ್ಲಿ ಇದು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ನೆಕ್ಸ್ಟ್ ಅರ್ಥ ಮಾಡ್ಕೊಳ್ಳಿ ಈ ಪಾರ್ಟ್ ಇದೆಯಲ್ಲೋ ಆಗ್ನೇಯ ದಕ್ಷಿಣಾಗ್ನೇಯ ದಕ್ಷಿಣ ಇದು ಮೂರು ಪಾರ್ಟ್ ಕೂಡ ಇದಕ್ಕೆ ತನ್ಮಾತ್ರೆಗಳಲ್ಲಿ ಒಂದು ವರ್ಡ್ಸ್ ಇದೆ ರೂಪ ಅಂತ ರೂಪ ಓಕೆನಾ ರೂಪ ಅಂದ್ರೇನು ಅಟ್ರಾಕ್ಷನ್ ಓಕೆನಾ ರೂಪ ಅದನ್ನು ಆರ್ಗನೈಸ್ ಮಾಡೋದು ಅಟ್ರಾಕ್ಷನ್ ಮಾಡೋದು ಅಲ್ಲಿ ಅಗ್ನಿಯನ್ನು ಕ್ರಿಯೇಟ್ ಮಾಡೋದು ರೈಟ್ ತಾನೆ ಅಗ್ನಿಯನ್ನು ಕ್ರಿಯೇಟ್ ಮಾಡೋದು ಬಟ್ ನೀವೇನು ಮಾಡ್ತೀರಾ ಒಂದಷ್ಟು ಮುಸುರೆ ಪಾತ್ರೆಗಳನ್ನು ಹಾಕಿರ್ತೀರಾ ಗ್ಯಾಸ್ ಮೇಲೆ ಒಂದಷ್ಟೆಲ್ಲ ಬಿದ್ದಿರ್ತದೆ ಒರೆಸೋದೇ ಇಲ್ಲ ಅಲ್ವಾ ಆ ಪ್ಲಾಟ್ಫಾರ್ಮ್ ಕೂಡ ಕಪ್ 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 ಆಗಿರ್ತದೆ ಒರೆಸೋದೇ ಇಲ್ಲ ಇದನ್ನೆಲ್ಲ ಮಾಡಿಕೊಂಡಾಗ ರೂಪ ಇಲ್ಲಿ ಕ್ರಿಯೇಟ್ ಈಗ ಅಲ್ವಾ ರೂಪಾನ ಇಲ್ಲ ಅದಕ್ಕೆ ಅಲ್ಲವಾ ರೂಪ ವಿರೂಪ ಈಗ ರೈಟನೇ ಇದರ ಪಾರ್ಟ್ ರೂಪ ಗೊತ್ತಾಯ್ತು ನಿಮಗೆ ನೋಡಿ ರೂಪ ಅಂದರೆ ಗೊತ್ತಾಗುತ್ತೆ ನಿಮಗೆ ಈಗ ಒಂದು ಗಾಡಿ ತೊಗೊಂಡಿದ್ದೀರಿ ನೀವು ಒಳ್ಳೆ ಒಳ್ಳೆ ಗಾಡಿ ಒಳ್ಳೆ ಗಾಡಿ ಕಿಯಾ ಗಾಡಿ ತೊಗೊಂಡಿದ್ದೀರಂಬ ತುಂಬ ಚೆನ್ನಾಗಿದೆ ಹಾಗೆ ಓಕೆನಾ ಅದು ರೂಪ ಓಕೆನಾ ಇಲ್ಲಿ ವಿರೂಪ ಇದೆ ಇಲ್ಲಿ ವಿರೂಪ ಇದೆ ಇದರ ತನ್ಮಾತ್ರೆಗಳಲ್ಲಿ ಇದರ ವರ್ಡ್ಸ್ ಬಂದು ರೂಪ ಇಲ್ಲಿ ವಿರೂಪತೆ ಇದೆ ಮುಂದೆ ನಿಮ್ಮ ಗಾಡಿ ಕೂಡ ವಿರೂಪತೆಗೆ ಬಂದುಬಿಡ್ತಾರೆ ಯಾಕಂದರೆ ವೀಕ್ ಆಗಿದೆ ಏನು ರೂಪ ಉಂಟು ಅದನ್ನು ವಿರೂಪಗೊಳಿಸುತ್ತೆ ಇದು ಓಕೆನಾ ಅಗ್ನಿ ಅವಘಡ ಅರ್ಥ ಆಯಿತು ನಿಮಗೆ ಅರ್ಥ ಅರ್ಥ ಆಯಿತು ಇಟ್ಕೊಳ್ಳಿ ಅದಕ್ಕೋಸ್ಕರ ಮನೆಯಲ್ಲಿಯೂ ಅಗ್ನಿ ಅವಘಡ ಆಗುತ್ತೆ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ ಬೆಂಕಿ ಹತ್ತಿಕೊಳ್ಳುತ್ತೆ ಆ್ಯಕ್ಸಿಡೆಂಟ್ ಆಗುತ್ತೆ ರೂಪ ಇದ್ದದ್ದು ವಿರೂಪಕ್ಕೆ ಕನ್ವರ್ಟ್ ಆಗುತ್ತೆ ಆರೋಗ್ಯದ ಸಮಸ್ಯೆಯಾಗಿ ನಿಮ್ಮ ರೂಪ ವಿರೂಪಕ್ಕೆ ಕನ್ವರ್ಟ್ ಆಗುತ್ತೆ ಎಲ್ಲ ದಷ್ಟಪುಷ್ಟವಾಗಿದ್ದೀರಿ ಆರೋಗ್ಯದ ಸಮಸ್ಯೆ ಇತ್ತು ಸಪ್ರ ಸಪ್ರ ಸಪ್ರದಿರಿ ನಿಮ್ಮ ಪಹಚಾನೆ ಆಗೋದಿಲ್ಲ ನಿಮ್ಮ ಗುರುತಾನೇ ಆಗೋ ಅಂಥ ಪರಿಸ್ಥಿತಿ ಕ್ರಿಯೇಟ್ ಆದ್ರಿ ಅದರ ಅರ್ಥ ಇದು ಸರಿ ಇಲ್ಲ ಅಂತ ಇತ್ತು ನಿಮ್ಮ ಅಗ್ನಿ ಮೂಲೆ ಡಿಸ್ಟರ್ಬೆನ್ಸ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಒಂದೆರಡು ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಜಲತತ್ವ ಹಂಡ್ರೆಡ್ ಪರ್ಸೆಂಟ್ ಬಂದಿರ್ತದೆ ಅಥವಾ ಜಲದ ಮುಖಾಂತರ ಡಿಸ್ಟರ್ಬೆನ್ಸ್ ಆಗಿರ್ತದೆ ಅಥವಾ ಬೇರೆ ಎಲಿಮೆಂಟ್ಸ್ ಯಾವುದು ಡಿಸ್ಟರ್ಬೆನ್ಸ್ ಮಾಡುತ್ತೋ ಅದು ಅದರ ಪ್ರಾಬ್ಲಮ್ ಪ್ರಾಬ್ಲಮಂತೂ ಕ್ರಿಯೇಟ್ ಮಾಡಿ ಮಾಡಿ ರೈಟ್ ತಾನೆ ಸೊ ಇಂತಹ ಒಂದು ಸಂದರ್ಭದಲ್ಲಿ ಮಾ ನಿಮಗೆ ಅದನ್ನು ಏನು ಆರ್ಗನೈಸ್ ಮಾಡಿ ಇಡಬೇಕಂತ ರೈತನೇ ಅದನ್ನು ಆರ್ಗನೈಸ್ ಮಾಡಿ ಅದನ್ನು ಸುಂದರವಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಲ್ಲಿ ಅಗ್ನಿಯನ್ನು ಕ್ರಿಯೇಟ್ ಮಾಡಿ ಬಟ್ ನಿಮ್ಮಿಂದ ಆಗ್ತಾಯಿಲ್ಲ ರೈಟಾ ಆಗ ಹಣಕಾಸು ಏನು ಫ್ಲೋ ಆಗಬೇಕು ಅದು ಆಗೋದಿಲ್ಲ ಈಗ ಸಮಸ್ಯೆ ಕ್ರಿಯೇಟ್ ಆಯಿತು ಆಯಿತು ತಾನೆ ಹೋಗ್ಯ ಅರ್ಥ ಆಯಿತಾ ನಿಮಗೆ ಅದಕ್ಕೇನು ಹೇಳೋದು ರಾತ್ರಿ ಮಲಗುವಾಗ ರಾತ್ರಿ ಮಲಗುವಂಥ ಹೊತ್ತಲ್ಲಿ ಎಲ್ಲ ಕ್ಲೀನ್ ಮಾಡಿ ಗ್ಯಾಸ್ ಸ್ಟವನ್ನು ಸಮೇತ ಕ್ಲೀನ್ ಮಾಡಿ ಅದಕ್ಕೆ ಬೇಕಾದ ಒಂದು ಪೂಜೆಯನ್ನು ಮಾಡಿ ಬೆಳಗಿನ ಹೊತ್ತು ಮತ್ತು ಸಂಜೆ ಹೊತ್ತು ಎರಡು ಹೊತ್ತು ಕೂಡ ಗ್ಯಾಸ್ ಸ್ಟವ್ಗೆ ಪೂಜೆ ಮಾಡಿ ಅಲ್ಲೇನು ವಾಶ್ ಮಿಷಿನಲ್ಲಿ ಎಲ್ಲ ಅದೇನು ಮುಸುರೆ ಪಾತ್ರೆ ಅದನ್ನೆಲ್ಲ ತೊಳೆದು ಎಲ್ಲ ಆರ್ಗನೈಸ್ ಮಾಡಿಟ್ಟು ಹೋಗಬೇಕು ರಾತ್ರಿ ಹೊತ್ತು ರೈಟಾ ಸೊ ಇದನ್ನು ಪ್ರತಿ ಪ್ರತಿದಿನ ಯಾರು ಫಾಲೋ ಮಾಡ್ತಾರೆ ಅವ್ರಿಗೆ ಹಣಕಾಸಿನ ವಿಚಾರದಲ್ಲಿ ಇದ್ದಂಥ ಸಮಸ್ಯೆ ನಿವಾರಣೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ರೈಟ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನದು ಮಾಡಿಪ್ಪ ತುಂಬ ಚೆನ್ನಾಗಿತ್ತು ಓಕೆನಾ ಇನ್ನು ಕಿಚನ್ ಅಂತ ಏನುಂಟು ನೋಡಿ ಒಂದು ಮಾತು ಹೇಳ್ತೀನಿ ನಿಮಗೆ ಯಾವಾಗ ನೀವು ಮನೆ ಮಾಡ್ತೀರಾ ಸ್ವಲ್ಪ ದೊಡ್ಡ ಮನೆ ಮಾಡ್ಕೊಳ್ಳಿ ಅಟ್ಲೀಸ್ಟ್ ಒಂದು ಸಾವಿರ ಒಂದು ಸಾವಿರದ ಇನ್ನೂರು ಸ್ಕ್ವೇರ್ ಫೀಟಲ್ಲೇ ಮನೆ ಇರಬೇಕು ಮಿನಿಮಮ್ ಓಕೆನಾ ಮಿನಿಮಮ್ ಅದಕ್ಕಿಂತ ಸಣ್ಣ ಮನೆ ಮಾಡ್ಕೊಂಡಾಗ ಸ್ಪೇಸ್ ತುಂಬಾ ಚ ಕ ಸಣ್ಣದಾಗಿರ್ತದೆ ಕಿಚನ್ ನಿಮಗೆ ತುಂಬ ಕಂಜೆಸ್ಟೆಡ್ ಆದ ಕಿಚನ್ ಸಿಗುತ್ತೆ ರೈಟ್ ತಾನೇ ಒಂದು ವೇಳೆಯಲ್ಲಿ ಕಂಜೆಸ್ಟೆಡ್ ಆದ ಕಿಚನ್ ಸಿಗ್ಬಿಡ್ತೀನಿ ನಿಮಗೆ ತುಂಬ ತುಂಬ ಕಂಜೆಸ್ಟೆಡ್ ರೈತ ಇಷ್ಟೇ ಕಿಚನ್ ಸಿಕ್ಬಿಡ್ತೀವಿ ಓಕೆನಾ ಸೊ ಎಷ್ಟು ಕಿಚನ್ ಇದೆಯಾ ಅಷ್ಟೇ ಹಣಕಾಸು ಇದು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಎಷ್ಟು ಕಿಚನ್ ಇಷ್ಟೇ ಕಿಚನ್ ತಾನೆ ಅಷ್ಟೇ ಹಣಕಾಸು ಅದಕ್ಕಿಂತ ಹೆಚ್ಚು ಹಣಕಾಸು ಫ್ಲೋ ಆಗಲಿಕ್ಕೆ ಬಿಡುವುದಿಲ್ಲ ರೈಟಾ ಓಕೆನಾ ನೀವೇನು ಮಾಡ್ತೀರಾ ಕಿಚನ್ ಸಣ್ಣ ಆಗಿದೆ ಹಣಕಾಸು ಮಾಡಬೇಕು ಹಣಕಾಸು ಮಾಡ ವಿಚಾರದಲ್ಲಿ ನೀವು ಓಡಾಡ್ತಾ 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 ಖುದ್ದು ನೀವು ಎಕ್ಸಾಸ್ಟ್ ಆಗಿಬಿಡ್ತೀರಾ ಖುದ್ದು ನೀವು ಬಲವನ್ನು ಕಳ್ಕೊಂಬಿಡ್ತೀರ ಇಂಥ ಸಮಸ್ಯೆ ಕ್ರಿಯೇಟ್ ಅದಕ್ಕೋಸ್ಕರ ಮನೆ ಮಾಡುವಾಗ ಅಟ್ಲೀಸ್ಟ್ ಒಂದು ಸಾವಿರದ ಇನ್ನೂರು ಒಂದು ಸಾವಿರ ಒಂದು ಸಾವಿರ ಇನ್ನೂರು ಸ್ಕ್ವೇರ್ ಫೀಟ್ ಮನೆ ಬೇಕು ಮತ್ತು ಕಿಚನ್ ತುಂಬ ದೊಡ್ಡದಾಗಿರಬೇಕು ರೈತನೇ ಎಷ್ಟು ಕಿಚನ್ ದೊಡ್ಡದಾಗಿ ಇರ್ತದೆ ಅಷ್ಟು ಹಣಕಾಸು ಮಾಡುವ ಕೆಪಬಿಲಿಟಿ ಯಾಕಂದರೆ ಅಲ್ಲಿ ರೂಪ ಬರಬೇಕು ಯಾಕಂದರೆ ಕಿಚನ್ ಕಂಜೆಸ್ಟೆಡ್ ಆದಾಗ ಏನಾಗುತ್ತೆ ಎಲ್ಲ ಪಾತ್ರೆಗಳನ್ನು ಒತ್ತೊತ್ತೊತ್ತಾಗಿ ಇಟ್ಕೊಂಡಿರ್ತೀರ ಗ್ಯಾಸ್ ಸ್ಟವ್ನ ಹತ್ತಿರ ಪಾತ್ರೆನೇ ಇರ್ತದೆ ಮೇಲ್ಗಡೆ ಪಾತ್ರೆ ಕೆಳಗಡೆ ಪಾತ್ರೆ ಎಲ್ಲ ಕಡೆ ಬಂದುಬಿಡ್ತೀಗ ಅದನ್ನು ಕ್ಲೀನಾಗಿ ಇಟ್ಕೊಳ್ಳಿಕ್ಕೂ ಆಗೋದಿಲ್ಲ ಮ್ಯಾನೇಜ್ ಮಾಡಲಿಕ್ಕೆ ಆಗೋದಿಲ್ಲ ಸೊ ರೂಪನೇ ಹೊಟ್ಟೋಯ್ತೀಗ ಅಟ್ರಾಕ್ಷನ್ ಇಲ್ಲವೇ ಇಲ್ಲ ಸೊ ಹಣಕಾಸು ಇಲ್ಲಿಂದ ಬರುತ್ತೆ ಮತ್ತು ನೀವು ಏನೇ ಸರ್ಕಸ್ ಮಾಡಿದ್ರು ಕೂಡ ಅಲ್ವ ಏನೇ ಸರ್ ಈಗ ಮಹಾವಸ್ತುನ ಪ್ರಕಾರದಲ್ಲಿ ಗ್ರೀನ್ ಕಲರ್ ಟೈಲ್ಸ್ ಇಡೋದು ಅದು ಇಡೋದು ಇದು ನೀವು ಏನೇ ಮಾಡಿದ್ರು ಕೂಡ ಹಣಕಾಸು ಫ್ಲೋ ಆಗಲ್ಲ ನಿಮಗೇನು ಏನು ಬೇಕಾದಂತೂ ಬರೋದಲ್ಲ ಇದು ನನ್ನ ಅನುಭವ ಅಂತ ಹೇಳ್ತೇನೆ ನಾನು ಅನುಭವ ಮಾಡಿರುವಂಥದ್ದು ಒಂದಷ್ಟು ಮನೆಗಳಲ್ಲಿ ಹೋಗಿ ಸ್ಟಡಿಯನ್ನು ಮಾಡಿರುವಂತ ಹಣಕಾಸು ಬರಲಿಕ್ಕೆ ಬಿಡೋದಿಲ್ಲ ಅಂತ ಒಂದು ಇಂಡಿಕೇಶನ್ ಅಪ್ಪ ಈಗ ನಿಮ್ಮದೇ ಕಿಚನ್ ಕಿಚನ್ ಸಣ್ಣದಾಗಿದೆಯಪ್ಪ ಹಾಗಾದ್ರೆ ಹಣಕಾಸು ನಮಗೆ ಮಾಡಲಿಕ್ಕೆ ಏನೇ ಅಪ್ಪ ಸೊ ನಾನು ಒಂದು ಮಾತಂತ ಹೇಳ್ತೇನೆ ನಿಮಗೆ ನೀವೇನು ಮಾಡಿ ಕಿಚನ್ ಅನ್ನು ಆರ್ಗನೈಸ್ ಮಾಡಿ ಎಷ್ಟು ಸಾಧ್ಯನಷ್ಟು ಆರ್ಗನೈಸ್ ಮಾಡಿ ಇಲ್ಲಿ ಒಂದು ರೆಡ್ ಕಲರ್ ಬಲ್ಬನ್ನು ಈ ಪಾರ್ಟಲ್ಲಿ ಒಂದು ರೆಡ್ ಕಲರ್ ಬಲ್ಬನ್ನು ಹ್ಯಾಂಗ್ ಮಾಡಿ ಒಂದು ಜೀರೋ ವೋಲ್ಟ್ ಅಥವಾ ಹದಿನೈದು ವೋಲ್ಟ್ನ ರೆಡ್ ಕಲರ್ ಬಲ್ಬನ್ನು ಅಲ್ವಾ ಈಗ ಬರುತ್ತಲ್ಲ ಎಲ್ ಇ ಡಿ ಬಲ್ ಎಲ್ಲ ರೆಡ್ ಕಲರ್ ಓಕೆ ಅದನ್ನು ಹ್ಯಾಂಗ್ ಮಾಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಉರಿಯುವಂತೆ ಅದನ್ನು ನೋಡ್ಕೊಳ್ಳಿ ಓಕೆನಾ ಆನಂತರ ಎಷ್ಟು ಸಾಧನೈನ್ ಮಾಡಿ ಅಲ್ಲಿ ಬ್ಲಾಕ್ ಕಲರ್ ಇದ್ದರೆ ಅದನ್ನು ರಿಮೂವ್ ಮಾಡಿ ಆ ಅಲ್ಲಿ ಬ್ಲೂ ಕಲರ್ ಇದೆ ಬ್ಲ್ಯಾಕ್ ಕಲರ್ ಇದೆ ಅದನ್ನು ರಿಮೂವ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಆ ನಂತರ ನೋಡಿ ಹಣಕಾಸಿನ ವಿಚಾರದಲ್ಲಿ ಫ್ಲೋ ಆಗಲಿಕ್ಕೆ ಸ್ಟಾರ್ಟ್ ಇದೆ ಹೇಗೆ ಹಣಕಾಸು ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಹಾಗೇನೆ ಒಂದು ಸಾವಿರ ಸ್ಕ್ವೇರ್ ಫೀಟ್ ಒಂದು ಮನೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ ಓಕೆನಾ ಸೊ ತುಂಬ ಚೆನ್ನಾಗಿ ಆ ನಂತರ ಹಣಕಾಸನ್ನು ನೀವು ಮಾಡುವುದು ತೊಂದರೆ ಇಲ್ಲ ನಾನು ಇದು ನೋಡಿದ ಪ್ರಕಾರ ಸಣ್ಣ ಒಂದು ಇದ್ದಾಗ ಸ್ವಲ್ಪ ಸಮಸ್ಯೆನೇ ಎದುರಾಗುತ್ತೆ ಆಗುವುದಿಲ್ಲ ಯಾಕಂದರೆ ಕಂಜೆಸ್ಟೆಡ್ ಆದಾಗ ಹಣಕಾಸು ಫ್ಲೋ ಆಗಲಿಕ್ಕೆ ಬಿಡುವುದಿಲ್ಲ ಅದು ರೈಟ್ ಅದು ಎಷ್ಟುಂಟು ಅಷ್ಟೇ ಹಣಕಾಸು ಬರುತ್ತೆ ಅದಕ್ಕಿಂತ ಹೆಚ್ಚು ಬರಲ್ಲ ಬಟ್ ಇಚ್ಛೆ ತೀವ್ರವಾಗಿರ್ತದೆ ಬೇಕು ಹಣ ಹಣ ಬೇಕು ಹಣ ಬೇಕಂತ ಇದೊಂದು ವಿಚಾರ ಆನಂತರ ಇನ್ನೊಂದು ಮೇನ್ ಆಗುತ್ತೆ ಈಗ ಕಿಚನ್ ದೊಡ್ಡದಾಗಿ ಉಂಟು ಅಂತ ಇಟ್ಕೊಳ್ಳೋಣ ನಿಮ್ಮ ಕಿಚನ್ ಏನೋ ದೊಡ್ಡದಾಗಿ ಇದೆ ಅಂತ ಇಟ್ಕೊಳ್ಳೋಣ ಓಕೆನಾ ಕಿಚನ್ ದೊಡ್ಡದಾಗಿ ಇದೆ ಅಂತ ಇಟ್ಕೊಳ್ಳೋಣ ಬಟ್ ಅದು ಸ್ಕ್ವೇರ್ ಶೇಪ್ಗೆ ಬಂದಿದೆ ಅಂತ ಇಟ್ಕೊಳ್ಳೋಣ ಟೋಟಲಿ ಸ್ಕ್ವೇರ್ ಶೇಪ್ಗೆ ಬಂದಿದೆ ಈಗ ರೈತನೇ ಟೆನ್ ಬೈ ಟೆನ್ ಓಕೆ ಟೆನ್ ಬೈ ಟೆನ್ ಫಿಫ್ಟೀನ್ ಬೈ ಫಿಫ್ಟೀನ್ ಟ್ವೆಂಟಿ ಇಂಟು ಟ್ವೆಂಟಿ ಸ್ಕ್ವೇರ್ ಶೇಪ್ಗೆ ಬಂದಿದೆ ಅಂತ ಇಟ್ಕೊಳ್ಳೋಣ ಏ ವಿಜಯರಾಜ್ ಹೇಳಿದಾಗ ನಮ್ಮ ಅಡುಗೆ ಕೋಣೆ ದೊಡ್ಡದಾಗಿ ಇದೆ ಬಟ್ ಹಣಕಾಸು ಬ್ಲಾಕ್ ಆಗಿದೆ ಈಗ ಹಣಕಾಸು ಬ್ಲಾಕ್ ಆಗುತ್ತೆ ಓಕೆನಾ ರೈಟಾ ಸ್ಕ್ವೇರ್ ಶೇಪಲ್ಲಿ ನಿಮ್ಮ ಕಿಚನ್ ಇದ್ದಾಗ ಹಣಕಾಸು ಬ್ಲಾಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ಕ್ವ್ಯಾರ್ ಶೇಪಲ್ಲಿ ಕಿಚನ್ ಬರಬಾರ್ದು ಯಾವುದೇ ಕಾರಣ ಕೂಡ ಅದು ಏನೇ ಇದ್ದರೂ ಕೂಡ ರೆಕ್ಟ್ಯಾಂಗಲ್ ಶೇಪಲ್ಲೇ ಇರಬೇಕು ಅದು ಆಯತಾಕಾರದಲ್ಲೇ ಇರಬೇಕು ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಆಯಿತಾಕಾರದಲ್ಲಿದ್ದರೆ ತಕ್ಕ ಮಟ್ಟಿಗೆ ಪರವಾಗಿಲ್ಲ ಒಳ್ಳೆ ರಿಸಲ್ಟ್ ಸ್ಕ್ವ್ಯಾರ್ ಶೇಪಲ್ಲಿದ್ದಾಗ ಹಣಕಾಸು ಬ್ಲಾಕ್ ಆಗುತ್ತೆ ಅದಕ್ಕೆ ಟ್ರೀಟ್ ಮಾಡಬೇಕಾದಂಥ ಅನಿವಾರ್ಯತೆ ಉಂಟು ಅದು ಬೇರೆ ಬೇರೆ ಟೆಕ್ನಿಕ್ಸ್ ಇದ್ದರೆ ಟ್ರೀಟ್ ಮಾಡುವಂಥದ್ದು ವಿಷಯ ಬೇರೆ ಓಕೆನಾ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಪ್ಪ ಇದು ವಿಚಾರ ಅದೇ ರೀತಿ ಪ್ರತಿಯೊಂದು ಈಗ ನಿಮ್ಮ ಕೆಲವರಿಗೆ ಏನಾಗುತ್ತೆ ಆಗ್ನೇಯದಲ್ಲಿನೇ ಕಿಚನ್ ಇರ್ತದೆ ಅಂತ ಏನಿಲ್ಲ ಕೆಲವರಿಗೆ ಇರ್ತದೆ ಕೆಲವರಿಗೆ ನಾರ್ತಲ್ಲಿ ಇರ್ತದೆ ಕೆಲವರಿಗೆ ಕೆಲವ್ರಿಗೆ ಇರ್ತದೆ ಕೆಲವ್ರಿಗೆ ಸೌತ್ ವೆಸ್ಟಲ್ಲಿ ಇರ್ತದೆ ಇಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ ಇಲ್ಲ ಅಂತೇನಿಲ್ಲ ಬಟ್ ಒಂದು ನೆನಪಿಟ್ಕೊಳ್ಳಿ ನಿಮ್ಮ ಮನೆಯ ಫ್ಲೇಮ್ ಏನಿದೆಯಲ್ಲ ಫ್ಲೇಮ್ ಏನು ನೀವು ಅಡುಗೆ ಮಾಡ್ತೀರಾ ಗ್ಯಾಸ್ ಸ್ಟವ್ ಅಡುಗೆ ಮಾಡ್ತೀರಲ್ವ ಆ ಗ್ಯಾಸ್ ಸ್ಟವ್ ಏನಿದೆಯಲ್ಲ ಅದು ನಿಮ್ಮ ಹಣಕಾಸು ಇದು ಯಾವತ್ತೂ ನೆನಪಿ ಅದೇ ನಿಮ್ಮ ಹಣಕಾಸು ಅದರಿಂದಲೇ ಹಣಕಾಸು ಬರಬೇಕು ನಿಮಗೆ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ನಿಮ್ಮ ಗ್ಯಾಸ್ ಸ್ಟವ್ ಓಕೆನಾ ನಿಮ್ಮ ಗ್ಯಾಸ್ ಸ್ಟೌವ್ ಇಲ್ಲಿರಬೇಕಾದ ಗ್ಯಾಸ್ ಸ್ಟವ್ ಈಗ ಇಲ್ಲಿ ಕಿಚನ್ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ಫ್ಯಾಟ್ ಫ್ ಫ್ಲ್ಯಾಟ್ ಮಾಡಿದ್ದೀರಾ ನೈಋತ್ಯದಲ್ಲಿ ಬಂದುಬಿಡ್ತು ಅಂತ ಇಟ್ಕೊಳ್ಳೋಣ ರಾಹುವಿನ ಕಡೆಗೆ ನಿಮ್ಮ ಆ ಒಂದು ಹಣಕಾಸಿಗೆ ಸಂಬಂಧಪಟ್ಟಂಥ ಗ್ಯಾಸ್ ಸ್ಟವ್ ಏನು ನೈಋತ್ಯದಲ್ಲಿ ಬಂದುಬಿಡ್ತು ನೈಋತ್ಯದಲ್ಲಿ ನೀವು ಕಿಚನ್ ಕಿಚಾನ್ ಈಗ ಓಕೆನಾ ನೈಋತ್ಯ ಕಿಚನ್ ಮಾಡ್ಕೊಂಡು ಈಗ ಹಣಕಾಸು ಬರಬೇಕು ತಾನೇ ಹೇಗೆ ಬರುತ್ತೆ ಅಥವಾ ಫಾರಿನಿಂದ ಬರಬೇಕು ಮಲ್ಟಿನ್ಯಾಷನಲ್ ಕಂಪನಿಯಿಂದ ಬರಬೇಕು ಅಲ್ವಾ ಬ ನೀವು ಬಡ್ಡಿಗೆ ಹಣ ಬಿಟ್ಟು ಬರಬೇಕು ದಾದಾಗಿರಿ ಮಾಡಿ ಬರಬೇಕು ನೀವು ಗ್ಯಾಮ್ಲಿಂಗ್ ಆಡಿ ಬರಬೇಕು ಬೆಟ್ ಕಟ್ಟಿ ಬರಬೇಕು ಲಂಚ ಪಡೆದು ಬರಬೇಕು ಅಲ್ಲಿಂದಲೇ ಹಣಕಾಸು ಬರಬೇಕು ರೈಟ್ ವೇಯಿಂದ ಹಣಕಾಸು ಬರೋದಿಲ್ಲ ಬೇಕಾದರೆ ಟ್ರೈ ಮಾಡಿ ರೈಟಾ ಯಾರಿಗಾದರೂ ಟ್ರೈ ಮಾಡಲಿಕ್ಕಿದ್ರೆ ಒಂದು ಸ್ವಲ್ಪ ದಿನ ಇಲ್ಲಿ ಕಿಚನ್ ನಿಮ್ಮ ಈ ಸ್ಲ್ಯಾಬ್ ಇಲ್ಲಿನ ಇದನ್ನು ಇಲ್ಲಿಟ್ಟು ನೋಡಿ ನೀವು ರೈಟಾನ ಅಲ್ಲಿಂದಲೇ ಹಣ ಯಾಕೆ ಹೇಳಿ ಯಾಕಂದರೆ ಅದು ರಾಹುವಿನ ತತ್ವಕ್ಕೆ ಈಗ ರೈಟ್ನೇ ನಿಮಗೆ ಹಣಕಾಸು ಬರುವಂಥ ಫ್ಲೇಮ್ ಏನು ರಾಹುವಿನ ತತ್ವಕ್ಕೆ ಬಂದುಬಿಡ್ತು ಹಾಗಾದರೆ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು ಪ್ರಾಬ್ಲಮ್ ಕ್ರಿಯೇಟ್ ಆಗೋದಲ್ಲ ಈಗ ಆ ಮನೆಯಲ್ಲಿ ಯಾರ್ದು ವಿದೇಶದಲ್ಲಿದ್ದಾರೆ ಒಳ್ಳೆ ಕಂಪನಿ ಕೆಲಸ ಮಾಡಿ ಓಕೆ ನೋ ಪ್ರಾಬ್ಲಮ್ ಅದರಲ್ಲಿ ಸಮಸ್ಯೆ ಏನಿಲ್ಲ ಒಂದು ವೇಳೆ ವಿದೇಶದಲ್ಲಿ ಇಲ್ಲ ಅಂತ ಇಟ್ಕೊಳ್ಳೋಣ ಆಗೇನು ಏನು ಮಾಡ್ತೀರಾ ಆಗ ಲಂಚ ಪಡ್ಕೊಳ್ಬೇಕು ಈಗ ಒಬ್ಬ ವ್ಯಕ್ತಿ ಸರ್ಕಾರಿ ನೌಕರಿ ಮಾಡ್ತಾ ಇದ್ದಾನೆ ಅವನ ಮನೆಯಲ್ಲಿ ಕಿಚನ್ ಬಂದು ಸೌತ್ ವೆಸ್ಟ್ ಅಲ್ಲಿ ಇದೆ ಅಂತ ಇಟ್ಕೊಂಡನು ಅವ್ನು ಲಂಚ ಕೊಡದೆ ಕೆಲಸ ಮಾಡೋದೇ ಇಲ್ಲವಲ್ಲ ಬೇಕಾದ್ರೆ ಟ್ರೈ ಮಾಡಿ ರೈಟಾ ಲಂಚ ಕೊಡದೆ ಲಂಚ ತಗೊಳ್ಳದೇ ಕೆಲಸ ಮಾಡೋದೇ ಇಲ್ಲ ಅವ್ನು ಲಂಚ ತಗೊಂಡೇ ಕೆಲಸ ಮಾಡ್ತಾನೆ ಇಂಥ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗಿರ್ತದೆ ಅಲ್ವಾ ಇನ್ನು ಬೆಟ್ಟ ಕಟ್ಟುವಂಥದ್ದು ಗ್ಯಾಮ್ಲಿಂಗ್ ಮಾಡೋದು ಎಲ್ಲ ಅವನಲ್ಲಿ ಆ ಚಾಟ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ಡ್ರಿಂಕ್ಸ್ ಕೂಡ ಬರ್ಬೋದು ವಿಷಯ ಬೇರೆ ಓಕೆನಾ ಹಣಕಾಸನ್ನು ಡ್ರಿಂಕ್ಸಿಗೆ ಕೂಡ ಹಾಕ್ಬೋದು ಇಂಥ ಒಂದು ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿರ್ತದೆ ರೈತನೇ ಓಕೆನಾ ಇದು ವಿಚಾರ ಅಂತ ಹೇಳ್ತೇನೆ ಅಥವಾ ಅರ್ಥ ಇದೆ ನಿಮಗೆ ನೋಡಿ ವಾಸ್ತುವಿನಲ್ಲಿ ಏನಿರ್ತದೆ ನಿಮ್ಮ ಮನೆಯ ಆ ದೇವರ ಕೋಣೆ ಅಂತ ಏನು ಉಂಟು ಅದು ದೇವರ ಫೋಟೋಗಳನ್ನು ಎಷ್ಟಿಟ್ಟಿದ್ದಾರೆ ಅದು ನಿಮ್ಮ ಥಾಟ್ ಪ್ಯಾಟರ್ನ್ ಓಕೆನಾ ಅದು ನಿಮ್ಮ ಥಾಟ್ಸ್ ಅದು ನಿಮ್ಮ ಯೋಚನಾ ಶಕ್ತಿ ಯೋಚನಾ ಲಹರಿ ರೈಟ್ ತಾನೆ ಹಾಗಾದರೆ ದೇವರ ಫೋಟೋ ಎಲ್ಲೆಲ್ಲ ಬಂತು ಎಲ್ಲೆಲ್ಲೇ ಇಟ್ಕೊಂಡಿದ್ದೀರಾ ಕೆಲವರು ಇಡೀ ಮನೆ ಇಟ್ಕೊಂಡಿದ್ದೀರ ಅಷ್ಟು ಥಾಟ್ ಪ್ಯಾಟರ್ನ್ ನಿಮ್ಮಲ್ಲಿದೆ ಅಷ್ಟು ಥಾಟ್ಸ್ ನಿಮ್ಮಲ್ಲಿದೆ ಅದು ಮಾಡಬೇಕು ಇದು ಮಾಡಬೇಕು ಹಾಗೆ ಮಾಡಿ ಮತ್ತೆ ಒಂದು ಕೂಡ ಮಾಡಲ್ಲ ಅದು ಕೂಡ ಇಲ್ಲ ಇದು ಕೂಡ ಇಲ್ಲ ಯಾಕೆ ಯಾಕೆ ಕನ್ಫ್ಯೂಸ್ ಆಗಿಬಿಡ್ತೀರಾ ರೈಟ್ ಅರ್ಥ ಇದೆ ನಿಮಗೆ ಈಗ ನಾರ್ತ್ ಈಸ್ಟಲ್ಲಿ ಕೂಡ ದೇವರ ಫೋಟೋ ಇಟ್ಟಿದ್ದೀರಾ ಪೂರ್ವ ಪೂರ್ವದಲ್ಲಿ ಕೂಡ ದೇವರ ಫೋಟೋ ಇಟ್ಟಿದೆ ಈಗ ನಿಮ್ಮ ಮೆಂಟಾಲಿಟಿ ಡ್ಯಾಲಿಟಿಗೆ ಬಂದುಬಿಡ್ತೀರ ರೈಟಾ ಎರಡೆರಡು ಯೋಚನೆಗಳು ಏನು ಮಾಡಬೇಕು ಗೊತ್ತಲ್ಲ ಅದಕ್ಕೋಸ್ಕರ ನಾನು ಹೇಳ್ತೀನಿ ಎಲ್ಲಿ ದೇವರ ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಾ ಅಲ್ಲಿನೇ ಎಲ್ಲ ಫೋಟೋಗಳನ್ನು ಪ್ಲೇಸ್ ಮಾಡಿ ಯಾವುದೇ ಕಾರಣಕ್ಕೂ ಅಲ್ಲೆಲ್ಲಲ್ಲಿ ದೇವರ ಫೋಟೋಗಳನ್ನು ಪ್ಲೇಸ್ ಮಾಡಬೇಡಿ ಇಲ್ಲ ಅಂದರೆ ನಿಮ್ಮ ಥಾಟ್ ಪ್ಯಾಟರ್ ಪ್ಯಾಟರ್ನ್ ಏನುಂಟು ಅಥವಾ ನಿಮ್ಮ ಯೋಚನಾ ಶಕ್ತಿ ಏನುಂಟು ಯೋಚನಾ ಲಹರಿ ಏನುಂಟು ಬೇರೆ ಬೇರೆ ವಿಧದಲ್ಲಿ ಯೋಚನೆ ಮಾಡಲಿಕ್ಕೆ ಶುರು ಮಾಡುತ್ತೆ ಆಗ ಅದು ಕೂಡ ಇಲ್ಲ ಇದು ಕೂಡ ಇಲ್ಲ ಯಾರೋ ಒಂದು ಹೇಳಿಕೊಡ್ತಾರೆ ಇನ್ಯಾರೋ ಇನ್ನೊಂದು ಹೇಳಿಕೊಡ್ತಾರೆ ಆ ಸಂದರ್ಭದಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು ರೈಟಾ ಸೊ ವೆರಿ ಈಸಿ ಅರ್ಥ ಆಗಿದೆ ಅರ್ಥ ಆಯ್ತು ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ ಅದು ದೇವರ ಫೋಟೋ ಕಮ್ಸೆ ಕಮ್ ಕಡಿಮೆ ಕಡಿಮೆ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಒಂದೇ ಕಡೆ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆಕರ್ಷಣೀಯವಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಪ್ರತಿದಿನ ಅದಕ್ಕೆ ಪೂಜೆ ಮಾಡಿ ಸೊ ಮಂತ್ರ ಪಠನೆ ಮಾಡಿ ಇದು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕೊಡುತ್ತೆ ನಿಮ್ಮ ಯೋಚನಾ ಲಹರಿ ಏನು ಅದು ಒಳ್ಳೆ ರೀತಿಯಲ್ಲಿ ಇರ್ತದೆ ನಿಮಗೆ ನಾನು ಹೇಳುವುದೇ ಹಂಡ್ರೆಡ್ ಪರ್ಸೆಂಟ್ ಇರ್ತದೆ ನೀವು ಯಾರಿಗೂ ನೋವನ್ನು ಉಂಟು ಮಾಡೋದಿಲ್ಲ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಳ್ತೀರಾ ಅಭಿವೃದ್ಧಿ ಪಥದ ಕಡೆಗೆ ನಡೀಲಿಕ್ಕೆ ಶುರು ಮಾಡ್ತೀರಾ ನಿಮ್ಮ ಮನೆಯಲ್ಲಿದ್ದ ವಾಸ್ತು ದೋಷವನ್ನು ತನ್ನಿಂದಾನೇ ನಿವಾರಣೆ ಮಾಡ್ಕೊಳ್ಳಿಕ್ಕೆ ನೀವು ಪ್ರಯತ್ನ ಮಾಡಿಯೇ ಮಾಡ್ತೀರಾ ಅಥವಾ ಅದು ದಾರಿ ತೋರಿಸ್ಕೊಡ್ತದೆ ಇಂಥ ವ್ಯಕ್ತಿಯನ್ನು ಭೇಟಿ ಮಾಡಪ್ಪ ಅವರು ಬಂದು ನಿನ್ನ ಮನೆ ವಾಸ್ತು ಸರಿ ಮಾಡ್ತಾರೆ ಅದು ತೋರಿಸ್ಕೊಡ್ತದೆ ಸೊ ಅದನ್ನು ಮಾಡ್ಕೊಂಡಾಗೀಗ ಸರಿ ಆಯಿತು ಓಕೆನಾ ಅರ್ಧ ಆಯ್ದು ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿದೆ ಓಕೆನಾ ಸೊ ತುಂಬ ಚೆನ್ನಾಗಿದೆ ಓಕೆ ನೋಡಿ ಎರಡು ವಿಚಾರ ಗೊತ್ತಾಯ್ತು ಇವತ್ತು ಒಂದು ದೇವ್ರ ಫೋಟೋ ನಿಮ್ಮ ಥಾಟ್ ಪ್ಯಾಟರ್ನ್ ನಿಮ್ಮ ಫ್ಲೇಮ್ ಏನುಂಟು ನಿಮ್ಮ ಫ್ಲೇಮ್ ರೈಟ್ ತಾನೇ ಅದು ನಿಮ್ಮ ಹಣಕಾಸು ಓಕೆನಾ ಇದು ಅರ್ಥ ಮಾಡ್ಕೊಳ್ಳಿ ನೋಡಿ ಕೆಲವರಲ್ಲಿ ಏನು ಮಾಡಿರ್ತಾರೆ ಗೊತ್ತಾ ನಾನು ನಾನು ಒಂದು ಕೆಲವು ಮನೆಯಲ್ಲಿ ನೋಡಿದ್ದೇನೆ ಈ ಹೆಂಗಸರೆಲ್ಲ ತುಂಬ ತುಂಬ ಹಳೆಯದಾದಂತಹ ಆ ಫ್ಲೇಮನ್ನು ಇಟ್ಕೊಂಡಿರ್ತಾರೆ ಅಮ್ಮ ಈ ಫ್ಲೇಮ್ ಚೇಂಜ್ ಮಾಡ್ಬೇಕು ತಾನೇ ಇದೊಂದು ಇಪ್ಪತ್ತೈದು ವರ್ಷ ಆಗಿರ್ಬೋದಮ್ಮ ಯಾಕಮ್ಮ ಇಟ್ಕೊಂಡಿದ್ದೀರಾ ಶನಿ ಎಫೆಕ್ಟ್ ಬರ್ತಾ ಉಂಟು ಹಣಕಾಸು ಬರಬೇಕು ತಾನೆ ಅಲ್ಲ ಸರ್ ಅದು ನನಗೆ ಮದುವೆ ಆಗುವಾಗ ನನ್ನ ಮನೆಯಿಂದ ಕೊಟ್ಟಿರುವಂಥದ್ದು ಇಮೋಷನ್ಸ್ ಅದರಲ್ಲಿ ಅದಕ್ಕೆ ಇಟ್ಕೊಂಡಿದ್ದೀರಿ ಮತ್ತು ಹಣಕಾಸು ಯಾವಾಗ ಮಾಡ್ತಾರೆ ಇಮೋಷನ್ಸಲ್ಲಿ ಇಟ್ಕೊಂಡಿದ್ರೆ ಅದನ್ನು ಪ್ಯಾಕ್ ಮಾಡಿ ಎಲ್ಲಾದರೂ ಇಟ್ಬಿಡಿ ಈಗ ಲೇಟೆಸ್ಟ್ ಏನುಂಟು ಅದನ್ನು ತಂದು ಇಟ್ಕೊಳ್ಳಿ ರೈಟ್ ತಾನೇ ಸೊ ಲೇಟೆಸ್ಟ್ ತಂದು ಇಟ್ಕೊಂಡಾಗ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಓಕೆನಾ ಇಲ್ಲಿ ಮೂರು ಫ್ಲೇಮ್ ಇರುವಂಥ ಗ್ಯಾಸ್ ಸ್ಟವನ್ನ ಇಟ್ಕೊಳ್ಳಿಕ್ಕೆ ಹೋಗಬೇಡಿ ನಾಲ್ಕು ಫ್ಲೇಮ್ ಪರವಾಗಿಲ್ಲ ಎರಡು ಫ್ಲೇಮ್ ಪರವಾಗಿಲ್ಲ ಅದು ಯಾವತ್ತಿದ್ರೂ ಕೂಡ ಆಕರ್ಷಣೀಯವಾಗಿರಬೇಕು ಅದು ಅಟ್ರಾಕ್ಟ್ ಆಗಿರಬೇಕು ಬಲೆ ಅದು ಬ್ಲ್ಯಾಕ್ ಕಲರಲ್ಲೇ ಬರುತ್ತೆ ಏನೂ ಸಮಸ್ಯೆ ಆಗಲ್ಲ ಅಟ್ ಬ್ಲಾಕ್ ಕಲರ್ ಬಂದರೂ ಕೂಡ ಅದೊಂಥರ ಆಕರ್ಷಣೀಯವಾಗಿರಬೇಕು ಅಂದರೆ ಮಾತ್ರ ನಿಮಗೆ ಹಣಕಾಸಿನ ವಿಚಾರದಿಂದ ಸಮಸ್ಯೆ ನಿವಾರಣೆ ಆಗುತ್ತೆ ಅನೇಕ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿ ಓಕೆನಾ ಬಹಳಷ್ಟು ವಿಚಾರಗಳಿವೆ ಮಾತಾಡಲಿಕ್ಕೆ ವಾಸ್ತು ಬಗ್ಗೆ ಖಂಡಿತ ಮಾತಾಡ್ತೀನಿ ಹೊರಟ ಸಮಯ ಇರ್ತು ಏನೂ ಮಾಡೋಕ್ಕಾಗಲ್ಲ ನಾಳೆ ಯಾರೆಲ್ಲ ನನ್ನನ್ನು ಭೇಟಿ ಮಾಡಬೇಕು ದಯವಿಟ್ಟು ಫೋನ್ ಮಾಡಿ ಬನ್ನಿ ಅಂತ ಹೇಳ್ತೇನೆ ನಾನು ಇದ್ರೆ ಕರ್ಸ್ಕೊಳ್ತೇನೆ ಇಲ್ಲ ಅಂದ್ರೆ ಇಲ್ಲ ಅಂತ ಪರಿಸ್ಥಿತಿ ರೈತನೇ ಮಂಗಳವಾರ ಕೂಡ ಹಾಗೇ ಫೋನ್ ಮಾಡಿದೆ ಯಾರು ಕೂಡ ಬರಬೇಡಿ ಅಂತ ಹೇಳ್ತೇನೆ ನನ್ನನ್ನು ಭೇಟಿ ಮಾಡಲಿಕ್ಕೆ ನನ್ನ ನಂಬರ್ ಆಲ್ರೆಡಿ ಗೊತ್ತಿರುತ್ತೆ ನಿಮಗೆ ಸೆವೆನ್ ತ್ರೀ ಫೈವ್ ಡಬಲ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಏಯ್ಟ್ ಸೆವೆನ್ ತ್ರೀ ಫೈವ್ ಡಬಲ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಏಯ್ಟ್ ರೈಟನ್ನು ಈ ನಂಬರ್ಗೆ ಕರೆ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತಪ್ಪ ಸೊ ಈ ಕಾರ್ಯಕ್ರಮ ಇನ್ನು ಮುಂದೆ ಯಾವತ್ತಿದ್ರೂ ಕೂಡ ಶುಕ್ರವಾರ ಮತ್ತು ಶನಿವಾರ ಎರಡೇ ದಿನ ಇರುತ್ತೆ ಬಾಕಿ ದಿನ ಇರಲ್ಲಪ್ಪ ಸೊ ಅದಕ್ಕೋಸ್ಕರ ಫೋನ್ ಮಾಡಬೇಡಿ ತುಂಬ ಚೆನ್ನಾಗಿರುತ್ತೆ ಈಗೇನು ಮಾಡೋ ಸಮಯ ಮೀರ್ತಾ ಇದೆ ಆರದೇ ಅಷ್ಟು ನೇರ ಪ್ರಸಾರದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ಮುಂದಿನ ವಾರ ಶುಕ್ರವಾರ ದಿವಸ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಮ್ ನಮಸ್ತೆ